श्री कृष्णा श्री कृष्णा ओ पदवाक्य प्रमाणतः व्याख्याता सर्ववेदान्ताः तानित्यं प्रणतोऽस्म्यहं चिन्मयं व्यापयेत् सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः समस्तजनकल्याणे निरतं करुणामयं नमामि चिन्मयं देवं सद्गुरुं ब्रह्मविद्वरम् ध्यानमूलं गुरोर्मूर्तिः पूजामूलं गुरोःपदं मन्त्रमूलं गुरोर्वाक्यं मोक्षमूलं गुरोःकृपा मोक्षमूलं गुरोःकृपा सामवेदक्के सेरिद मैत्रेयी उपनिषत् विचारवन्न माड्ता इद्दीवि हीगागले नावु 13 ಶ್ಲೋಕಗಳ ಚಿಂತನೆಯನ್ನ ಮಾಡಿ ಆಗಿದೆ. 13 ಶ್ಲೋಕಗಳಲ್ಲಿ 13ನೇ ಶ್ಲೋಕ ಅಗೋಚರಂ ಮನೋವಾಚಾಂ ಅವಧೂತಾದಿ ಸಂಪ್ಲವಂ ಸತ್ತಾ ಮಾತ್ರ ಪ್ರಕಾಶೈಕ ಪ್ರಕಾಶಂ ಭಾವನಾತಿಗಂ. ಬಹಳ ಸೊಗಸಾದಂತಹ ಶ್ಲೋಕ. ಇದರ ವಿಚಾರ ಅನ್ನುವಂತಹದನ್ನು ಕೂಡ ನಾವು ಮಾಡಿ ಆಗಿದೆ. ಆತ್ಮತತ್ವ ಬ್ರಹ್ಮತತ್ವ ಅಥವಾ ನಾನು ಅನ್ನುವ ಚೈತನ್ಯ ಮನಸ್ಸು ಮತ್ತೆ ಮಾತು ಮಾತು ಮನಂಗಾಳಿನ್ ಅತ್ತತ್ತ ಅಂದರೆ ಅವುಗಳಿಗೆ ಅಗೋಚರವಾಗಿರುವಂತಹದ್ದು ಆದಿಮತ್ಯ ಅಂತ್ಯವಿಲ್ಲದ ಅವಧೂತದಂತೆ ಅಂದರೆ ಏನು ಶ್ರುತಿ ಸ್ಮೃತಿ ವೇದ ಇದು ಯಾವುದಕ್ಕೂ ಒಂದು ಗೌರವ ಅಥವಾ ಇದು ಯಾವುದು ಏನೆಲ್ಲ ವಿಧಿ ನಿಯಮಗಳನ್ನು ವಿವರಿಸಿದೆ ಅದೆಲ್ಲವನ್ನ ಮೀರಿರುವಂತಹದ್ದು ಸತ್ತಾ ಮಾತ್ರ ಪ್ರಕಾಶ ಏಕ ಪ್ರಕಾಶಂ ಕೇವಲ ಸತ್ ರೂಪದಲ್ಲಿ ಮಾತ್ರ ಪ್ರಕಟವಾಗುವಂತಹದ್ದು ಇರುವಿಕೆ ರೂಪದಲ್ಲಿ ಇರುವಂತಹದ್ದು ಭಾವನಾತಿಗಂ ಕಲ್ಪನಾ ಅನ್ನುವಂತಹದ್ದು ಇಲ್ಲದೆ ಇರುವಂತಹದ್ದು ಇದು 13ನೇ ಶ್ಲೋಕ. ಈಗ 14ನೇ ಶ್ಲೋಕ. 14ನೇ ಶ್ಲೋಕನೂ ಕೂಡ ಅನುಷ್ಠುಪ್ ಛಂದಸ್ಸೇ ಇದೆ. ಆದರೆ ಸಾಮಾನ್ಯವಾಗಿ ಒಂದು ಛಂದಸ್ಸಿನಲ್ಲಿ ಹೆಚ್ಚಿನ ಛಂದಸ್ಸುಗಳಲ್ಲಿ 4 ಪಾದಗಳಿರ್ತದೆ. ಅನುಷ್ಠುಪ್ ಛಂದಸ್ಸಲ್ಲೂ ಕೂಡ 4 ಪಾದ ಇದೆ. ಆದರೆ ಈ ಇದರಲ್ಲಿ 6 ಪಾದ, ಅರ್ಥಾತ್ ಒಂದು ಸಾಲು ಎಕ್ಸ್ಟ್ರಾ. ಒಂದು ಸಾಲಲ್ಲಿ 2 ಪಾದ ಅಂದರೆ ಒಂದು ಸಾಲು ಎಕ್ಸ್ಟ್ರಾ ಅಥವಾ 2 ಪಾದ ಎಕ್ಸ್ಟ್ರಾ. ಏನದು? 14ನೇ ಶ್ಲೋಕ. ಅಹೇಯಮನುಪಾದೇಯಂ ಅಸಾಮಾನ್ಯ ವಿಶೇಷಣಂ ಧ್ರುವಂ ಸ್ಥಿಮಿತ ಗಂಭೀರಂ ನ ತೇಜೋ ನ ತಮತಸ್ತಮಸ್ತತಂ ನಿರ್ವಿಕಲ್ಪಂ ನಿರಾಭಾಸಂ ನಿರ್ವಾಣಮಯ ಸಂವಿದಂ. ಬಹಳ ಆತ್ಮನ ಒಂದು ಏನೊಂದು ವೈಶಿಷ್ಟ್ಯ ಇದೆ ಇಲ್ಲಿ ವಿವರಿಸಿದ. ಮತ್ತೆ ಮತ್ತೆ ನೆನಪಿನಲ್ಲಿಟ್ಕೊಳ್ಬೇಕು, ಆತ್ಮ ಅಂದರೆ ಭೂತ ಪ್ರೇತ ಅಲ್ಲ, ಆತ್ಮ ಅಂದರೆ ನಾನು. ನಾನು ಅಂದರೆ ಯಾರು? ಶುದ್ಧ ನಾನು. ಶುದ್ಧ ನಾನು ಅಂದರೆ ಏನು? ವಯಸ್ಸು ಇಲ್ಲದ, ಜಾತಿ ಇಲ್ಲದ, ಕುಲವಿಲ್ಲದ, ಗೋತ್ರವಿಲ್ಲದ ನಾನು. ದಿನದಲ್ಲಿ ಹೆಚ್ಚು ಸಮಯ ಇದೊಂದೇ ಇರುವುದು, ಇನ್ನು ಮಿಕ್ಕಿದೆಲ್ಲ ಬಂದು ಬಂದು ಹೋಗ್ತದೆ. ಆ ಬಂದು ಹೋಗುವುದು ಎಷ್ಟು ನನ್ನ ಮೇಲೆ ಪ್ರಭಾವ ಬೀರ್ತದೆ ಅಂದರೆ ಅದೇ ಸತ್ಯ ಅಂತ ತಿಳಿದುಬಿಡ್ತೀನಿ ನಾನು. ವೇದಾಂತದ ಸಾಧಕ ಇದಕ್ಕೆ ಮಹತ್ವ ಅನ್ನುವಂಥದ್ದನ್ನು ಕೊಡಲೇಬಾರದು. ಯಾವುದಕ್ಕೆ? ನಾವು ಏನೆಲ್ಲದಕ್ಕೂ ಬೆಲೆ ಕೊಟ್ಟಿದ್ದೀವೋ ಅದು ಯಾವುದಕ್ಕೂ ಅರ್ಥ ಇಲ್ಲ. ಏನರ್ಥ ಇದಕ್ಕಿಲ್ಲ ಮಂಕುತಿಮ್ಮ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಆತ್ಮನ ವೈಶಿಷ್ಟ್ಯ ಏನು? ಅವನ ವಿಶೇಷಗಳು ನೋಡಿ ಎಂತಹ ಸೊಗಸಾಗಿ ಹೇಳ್ತಾರೆ. ಅಹೇಯಂ ಅನುಪಾದೇಯಂ. ಹೇಯ ಅಂದ್ರೆ ತ್ಯಜಿಸುವುದು, ತ್ಯಜಿಸುವುದಕ್ಕೆ ಹೆಸರು ಹೇಯ.
ಅಹೇಯ ಅಂದ್ರೆ ಯಾವುದನ್ನ ತ್ಯಜಿಸಲಿಕ್ಕೆ ಸಾಧ್ಯವಿಲ್ಲವೋ ಅದಕ್ಕೆ ಹೆಸರು ಅಹೇಯ. ನಂತರ ಉಪಾದೇಯ ಅಂದ್ರೆ ಸ್ವೀಕರಿಸುವಂತ, ಉಪಾದೇಯ ಅಂದ್ರೆ ಸ್ವೀಕರಿಸುವಂತ. ಅನುಪಾದೇಯ ಯಾವುದನ್ನ ಸ್ವೀಕರಿಸಲಿಕ್ಕೆ ಸಾಧ್ಯವಿಲ್ಲವೋ. ನೋಡಿ, ಆತ್ಮನ ಲಕ್ಷಣ ಏನು, ನನ್ನ ಲಕ್ಷಣ ಏನು, ನನ್ನನ್ನ ನಾನು ತ್ಯಜಿಸಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ನಾನು ಸ್ವೀಕರಿಸಲಿಕ್ಕೆ ಸಾಧ್ಯ. ಇದು ವಿಚಾರ ಮಾಡಬೇಕಾಗಿರುವಂತಹದ್ದು. ನೋಡಿ, ಆತ್ಮತತ್ವ ಅಥವಾ ಬ್ರಹ್ಮತತ್ವ ಅಥವಾ ಭಕ್ತನ ದೃಷ್ಟಿಯಲ್ಲಿ ದೇವ, ಭಕ್ತ ಅನ್ನುವಂಥವನು ಆತ್ಮ ಅನ್ನುವಂತಹ ಹಂತಕ್ಕಿಂತ ಬೆಳೆಯದೇ ಇರುವುದರಿಂದ ಅವ ಏನ್ ಮಾಡ್ತಾನೆ, ದೇವರು 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 ಅಂತ. ನೀವು ಯೋಚನೆ ಮಾಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಒಂದು ಝೆನ್ ಫಿಲಾಸಫಿನಲ್ಲಿ ಒಂದು ಕಥೆ ಇದೆ. ಏನಂದ್ರೆ, ಇಬ್ಬರು ಶಿಷ್ಯಂದರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ತೆಂಗಿನ ಮರ, ತೆಂಗಿನ ಮರದಲ್ಲಿ ಎಲೆಗಳೆಲ್ಲ ತುಂಬಾ ಅಲ್ಲಾಡ್ತಾ ಇರ್ತದೆ. ಒಬ್ಬ ಶಿಷ್ಯ ಹೇಳ್ತಾನೆ, ಗಾಳಿ ಎಷ್ಟು ಬೀಸ್ತಾ ಇದೆ ನೋಡು, ಗರಿಗಳೆಲ್ಲ ಅಲ್ಲಾಡ್ತಾ ಇವೆ ಅಂದ ಒಬ್ಬ ಶಿಷ್ಯ. ಇನ್ನೊಬ್ಬ ಶಿಷ್ಯ ಹೇಳ್ದ, ಮೂರ್ಖ, ಗಾಳಿ ಬೀಸುವುದರಿಂದ ಎಲೆಗಳು ಅಲ್ಲಾಡ್ತಾ ಇಲ್ಲ, ಎಲೆಗಳು ಅಲ್ಲಾಡ್ತಾ ಇರೋದ್ರಿಂದ ಗಾಳಿ ಬೀಸ್ತಾ ಇದೆ ಅಂದ. ಇದು ಒಂದು ಹಂತ. ಈ ಹಂತ ಏನ್, ಈ ಹಂತ, ಇವನು ವಾದ ಮಾಡ್ತಾನೆ, ಅವನು ವಾದ ಮಾಡ್ತಾನೆ, ಇಲ್ಲ ಗಾಳಿ ಬರ್ತಾ ಇರೋದ್ರಿಂದ ಎಲೆ ಅಲ್ಲಾಡ್ತಾ ಇದೆ ಅಂತಾನೆ, ಇಲ್ಲ ಎಲೆ ಅಲ್ಲಾಡ್ತಾ ಇರೋದ್ರಿಂದ ಗಾಳಿ ಬೀಸ್ತಾ ಇದೆ ಅಂತಾನೆ. ಯಾವುದು ಸರಿ, ಯಾವುದು ಸರಿ? ಆಗ ಅವ್ರ ಗುರುಗಳು ದಾರಿಲಿ ಹಾಗೆ ನಡ್ಕೊಂಡ್ ಬರ್ತಾ ಇದ್ರು. ಗುರುಗಳನ್ನೇ ಕೇಳ್ಬಿಡುವ, ಗುರುಗಳೇ ನೀವೇ ಹೇಳಿ, ಗಾಳಿ ಬೀಸುವುದರಿಂದ ಗರಿ ಅಲ್ಲಾಡ್ತಾ ಇದೆಯೋ, ಗರಿ ಅಲ್ಲಾಡ್ತಾ ಇರೋದ್ರಿಂದ ಗಾಳಿ ಬೀಸ್ತಾ ಇದೆಯೋ? ಗುರುಗಳು ಹೇಳಿದ್ರು, ಅಲ್ಲಿ ಗಾಳಿಯಿಂದ ಗರಿ ಅಲ್ಲಾಡೋದಲ್ಲ, ಗರಿ ಅಲ್ಲಾಡೋದ್ರಿಂದ ಗಾಳಿ ಅಲ್ಲ, ನಿನ್ನ ತಲೆಯಿಂದ ನಿನ್ನ ಮನಸ್ಸಿದೆಯಲ್ಲ ಅದು ಕುಣಿತಾ ಇದೆ, ಆದ್ರಿಂದ ಇದೆಲ್ಲ ಆಟ ನಡೀತಾ ಇದೆ. ನೋಡಿ, ಈ ಹಂತಕ್ಕೆ ಬರುವುದಿದೆಯಲ್ಲ, ಇದು ಉನ್ನತವಾದದ್ದು. ಸಾಧಕ ಅನ್ನುವಂಥವ ಏನ್ ಮಾಡಬೇಕು, ಈ ಸಣ್ಣ 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 ವಿಚಾರಗಳಿದೆಯಲ್ಲ, ಇದನ್ನು ಮೀರಿ ಮೇಲೆ ಬರಬೇಕು. ಆದರೆ ಈ ಸಣ್ಣ ಸಣ್ಣ ವಿಚಾರಗಳು ಅನ್ನುವಂಥದ್ದು ನಮ್ಮನ್ನ ಆಕರ್ಷಿಸುತ್ತದೆ, ಹೀಗಾಗಿ ನಾವು ಬಿಡ್ಲಿಕ್ಕೆ ತಯಾರಿಲ್ಲ, ಅದನ್ನ ನಾವೇನ್ ಮಾಡ್ತೀವಿ, ಅಂಟ್ಕೊಂಡ್ಬಿಡ್ತೇವೆ. ಅದಕ್ಕೆ ಡಿವಿಜುವಲ್ ಅದಕ್ಕೆ ಹೇಳೋದು, ಮನ್ನಣೆಯ ದಾಹಮದು ಎಲ್ಲಕ್ಕೂ ತೀಕ್ಷ್ಣತಮ, ಆ ಒಂದು ಗೌರವ ಅನ್ನುವಂಥದ್ದು ಇದೆಯಲ್ಲ, ಇದು ನನಗೆ ಸಿಗ್ತದೆ, ಇದು ಸಿಗ್ತದೆ ಅಂದಾಗ ಅದನ್ನು ಬಿಡ್ಲಿಕ್ಕೆ ಅವ ತಯಾರಿಲ್ಲ, ಬಿಡ್ಲಿಕ್ಕೆ ತಯಾರಿಲ್ಲ. ಡಿ ವಿಜಿಯವರು ಅದನ್ನೇ ಹೇಳೋದು, ಏನು, ಮನಸ್ಸು ಮೊದಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೆ. ನನ್ನ ಮನಸ್ಸು ಹೇಗಿರಬೇಕು, ವನಸುಮದಂತೆ ಇರಬೇಕು. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದೂರಿಜ ಸೌರಭವ ಸೂಸಿನ ಲಭಿಂ, ತಾನೆಲೆಯ ಪಿಂತಿರ್ದು ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆವಂತೆ. ಉಪಕಾರಿ ನಾನು ಎನ್ನು ಪ್ರಕೃತಿಯು ಜಗಕ್ಕೆಂಬ ವಿಪರೀತ ಮತಿಯ ನುಡಿದು, ವಿಪುಲಾಶ್ರಯವನೀವ ಸುಫಲ ಸುಮಭರಿತ ಪಾದ ಪದಂತೆ ನೈಜಮಾದೊಳ್ಪಿ ನಿಂಬಾಳುವನು. ಇದು ನಮ್ಮ ಬದುಕಾಗಬೇಕು, ಒಂದು ಮರದಂತೆ ಬದುಕಬೇಕು, ಒಂದು ಮಲ್ಲಿಗೆಯ ಹೂವಿನಂತೆ ಬದುಕಬೇಕು. ಎಲೆಯ ಹಿಂದೆ ಇದ್ರೂ ಪರಿಮಳವನ್ನ ಕೊಡಬೇಕು, ಹತ್ತು ಜನರಿಗೆ ನೆರಳನ್ನ ಕೊಡುವ ಮರವಾಗಬೇಕು, ಹಣ್ಣನ್ನ ಕೊಡುವ ಮರವಾಗಬೇಕು. ನನ್ನ ಬದುಕಿನಲ್ಲಿ ಇಂತಹ ಆಲೋಚನೆಗಳನ್ನು ನಾನು ರೂಢಿ ಮಾಡಿಕೊಂಡ್ರೆ ಆಗ ಬದುಕಿಗೆ ಒಂದು ಸೌಂದರ್ಯ, ನನ್ನ ಬದುಕು ಅನ್ನುವಂಥದ್ದು ಆನಂದಮಯವಾಗ್ತದೆ. ಹೀಗಾಗಿ ಆತ್ಮತತ್ವ ಅನ್ನುವಂಥದ್ದು ಏನಿದೆ, ಅದು ನಾನು ಏನೊಂದು ಕೆಳಮಟ್ಟದ ಜೀವನ ಇದೆಯಲ್ಲ, ಇದರಿಂದ ಮೇಲೆ 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 ಏರಿದಾಗ ಇದಕ್ಕೇನು ಅರ್ಥ ಇಲ್ಲ ಅಂತ ಗೊತ್ತಾಗ್ತದೆ. ಆವಾಗ ನನಗೆ ಏನು ಗೊತ್ತಾಗುತ್ತೆ, ಅಹೇಯಂ, ಯಾವುದನ್ನು ತ್ಯಜಿಸಲಿಕ್ಕೆ ಸಾಧ್ಯವಿಲ್ಲ, ಯಾವುದನ್ನೂ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಆಲೋಚನೆ ಮಾಡಬಹುದು ನೋಡಿ, ಈ ಒಂದೇ ಒಂದು ಶಬ್ದದಿಂದ ಅಹೇಯಂ ಅನುಪಾದೇಯಂ, ಯಾವುದನ್ನು ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ತ್ಯಜಿಸಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿ, ಇವಾಗ ನಾವು ಅಜ್ಞಾನದಲ್ಲಿರುವುದರಿಂದ ಏನ್ ಮಾಡ್ತೀವಿ,
ಇಷ್ಟು ದೊರಕಿದರೆ ಅಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಷ್ಟದಾಸೆ, ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ. ಇದ್ಯಾಕೆ ಇದು ಅಜ್ಞಾನದಲ್ಲಿರೋದು. ಇದನ್ನ ನಾವು ಹೊರಗಾಕೋದು ಹೇಗೆ ನೋಡಿ. ಒಂದು ವೇದಾಂತದ ಚಿಂತನೆ ಅನ್ನುವಂಥದ್ದು ಏನ್ ಮಾಡ್ತದೆ, ನನ್ನ ಒಳಗಡೆ ಇರುವ ಅಜ್ಞಾನ ಅನ್ನುವಂಥದ್ದನ್ನ ಹೊರಗಾಕುತ್ತದೆ. ನನ್ನ ತಲೆಯಲ್ಲಿ ಕೆಲಸಕ್ಕೆ ಬಾರದು ಏನೆಲ್ಲ ಕೊಳಕು ನೀರಿದೆ, ವೇದಾಂತದ ಚಿಂತನೆ ಅಂತಹ ಒಳ್ಳೆಯ ನೀರು ಬಂದಾಗ ಈ ನೀರಿ ಕಡೆ ಹೊರಟೋಗ್ಬಿಡ್ಬೇಕು. ಇಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕು. ವೇದಾಂತದ ನೀರು ಏನು ಅಪ್ಪ, ಬೆತ್ತಲೆಯಂ ನೀ ಬಂದೆ, ಬೆತ್ತಲೆಯಂ ನೀ ಪೂಪೆ, ವಸ್ತ್ರ ವೇಷಗಳೆಲ್ಲ ನಡುವೆ ನಾಲ್ಕು ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ, ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ. ಇದನ್ನ ನಾವು ಅರ್ಥ ಮಾಡಿಕೊಂಡಾಗ ಇಲ್ಲಿ ಯಾವುದನ್ನೂ ತ್ಯಜಿಸಲಿಕ್ಕಾಗಲ್ಲ, ಯಾವುದನ್ನ ನನ್ನದು ಮಾಡ್ಕೊಳ್ಳಿಕ್ಕಾಗಲ್ಲ. ನನ್ನನ್ನ ನಾನು ತ್ಯಜಿಸಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ನಾನು ಹಿಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆತ್ಮತತ್ವ ಅದು ಅಹೇಯಂ ಅನುಪಾದೇಯಂ, ಅಥವಾ ದೇವರು ಅನ್ನುವಂಥವನನ್ನು ನೀವು ತೆಗೆದುಕೊಂಡ್ರೆ ಆ ದೇವರು ಅನ್ನುವಂಥವನನ್ನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದೇವರು ಅನ್ನುವಂಥವನನ್ನು ಹಿಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನೀವೇ ಯೋಚನೆ ಮಾಡಿ, ಯಾವಾಗ ನಾವು ಅಜ್ಞಾನದಲ್ಲಿರ್ತೀವೋ ಆಗ ಇದೆಲ್ಲದಕ್ಕೂ ಬೆಲೆ ಬಂದ್ಬಿಡ್ತದೆ. ಒಂದು ದೇವಸ್ಥಾನದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹೋಗ್ತಾರೆ, ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಯಾರು ಹೋಗೋದೇ ಇಲ್ಲ. ತಿರುಪತಿಯಲ್ಲಿ ಮೇಲೆ ಒಂದು ದೇವಸ್ಥಾನ, ಕೆಳಗಡೆ ಒಂದು ದೇವಸ್ಥಾನ ಇದೆ. ಕೆಳಗೆ ಹೋಗೋರು ಬಹಳ ಕಡಿಮೆ, ಮೇಲೋಗೋರೇ ಹೆಚ್ಚು. ಮೇಲ್ ಪವರ್ ಇದೆಯಾ ನನಗೆ ಗೊತ್ತಿಲ್ಲ, ಪವರ್ ಅಲ್ಲ. ಯಾಕೆಂದ್ರೆ ನಾನು ಹೇಳಿದ್ದಲ್ಲ ಮೊನ್ನೆ ನಿಮಗೆ, ನೀನು ಎಲ್ಲಿದ್ದೀಯಾ ಅಂತ ಹುಡುಕ್ತಾ 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 ನಾನು ಎಲ್ಲೆಲ್ಲೋ ಹುಡುಕದೆ ನನಗೆ ಗೊತ್ತಾಯ್ತು ಎಲ್ಲ ಕಡೆ ನೀನಿದೀಯಾ ಅಂತ. ಯೋಚನೆ ಮಾಡಿ, ಇವಾಗ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ದೈವವನ್ನ ನಾವು ಎಲ್ಲಿ ಬೇಕಾದರೂ ಕಾಣಬಹುದು, ಎಲ್ಲಿ ಬೇಕಾದರೂ ಕಾಣಬಹುದು, ಇದು ನಮಗೆ ಗೊತ್ತಾಗಬೇಕು. ಬರೀ ಯಾವುದೋ ಒಂದು ಮೂರ್ತಿಯಲ್ಲಿ, ಯಾವುದೋ ಒಂದು ಕಲ್ಲಿನಲ್ಲಿ, ಯಾವುದೋ ಒಂದು ನೀರಿನಲ್ಲಿ ಅಲ್ಲ, ಎಲ್ಲವೂ. ಸಿದ್ದಯ್ಯ ಪುರಾಣಿಕರು ಒಂದು ಹಾಡು ಬರೆದಿದ್ದಾರೆ, ಭಾವಗೀತೆ, ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ, ಪ್ರಕೃತಿ ಏ ಗುರು ಗಗನ ಲಿಂಗವು ಜಗವೆ ಕೂಡಲ ಸಂಗಮ, ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು ಜಡವಿದೆಲ್ಲವೂ ಜಂಗಮ, ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ನೀವು ನೀರು ಕುಡಿತಾ ಇದ್ದಾಗ ಇದು ತೀರ್ಥ ಅಂದ್ಕೊಳ್ಳಿ, ಮುಗಿದೋಯ್ತು. ರೊಟ್ಟಿ ತಿಂತಾ ಇದ್ರೆ, ಅನ್ನ ತಿಂತಾ ಇದ್ರೆ ಇದೇ ಪ್ರಸಾದ ಅಂದ್ಕೊಳ್ಳಿ, ಮುಗಿದೋಯ್ತು. ಆಹಾ, ಅಲ್ಲಿ ಹೋದ್ರೂ ಕೂಡ ಇದೇ ಇರೋದು. ಬರೀ ಅದಕ್ಕೆ ನಾವು ಹೇಳ್ತೀವಿ ಅವು ಅದು ದೇವಸ್ಥಾನ ಪ್ರಸಾದ. ಸಕ್ಕರೆ, ಕಡಲೆ ಇಟ್ಟು, ತುಪ್ಪ, ಈ ಮೂರಿಂದ ಎಷ್ಟು ವೆರೈಟಿ ಸ್ವೀಟ್ಗಳನ್ನ ಮಾಡ್ತೀವಿ. ನಾವು ಕಾಲೇಜಲ್ಲೆಲ್ಲ ಇದ್ದಾಗ ಆಲ್ಜಿಬ್ರಾ ಹೇಳ್ಕೊಡ್ಬೇಕಾದಾಗ ನಮ್ಮ ಮಾಸ್ಟರ್ ಹೇಳ್ಕೊಡೋರು ನಮಗೆ, ಆಲ್ಜಿಬ್ರಾ ಸ್ಕೂಲಲ್ಲಿ ಅನ್ಸುತ್ತೆ, ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಇದ್ದಾಗ. ನೋಡಪ್ಪ, ಆಲ್ಜಿಬ್ರಾ ಅನ್ನುವಂಥದ್ದು ಹೇಗೆ ಅಂದರೆ, ತುಪ್ಪದೊಳಕ್ಕೆ ಕಡಲೆ ಇಟ್ಟು ಸಕ್ಕರೆ ಹಾಕಿದ್ರೆ ಮೈಸೂರು ಪಾಕು, ಕಡಲೆ ಇಟ್ಟು ಸಕ್ಕರೆ ಒಳಕ್ಕೆ ತುಪ್ಪ ಹಾಕಿದ್ರೆ ಬೇಸನ್ ಲಾಡು. ಇಂಗ್ರೀಡಿಯೆಂಟ್ಸ್ ಮೂರೇ, ಎ ಬಿ ಸಿ. ಸಿ ಒಳಗಡೆ ಎ ಬಿ ಹಾಕಿದ್ರೆ ಒಂದು ಸ್ವೀಟು, ಎ ಬಿ ಒಳಗಡೆ ಸಿ ಹಾಕಿದ್ರೆ ಇನ್ನೊಂದು ಸ್ವೀಟ್, ಇರೋದು ಮೂರೇ. ನೀವು ಯೋಚನೆ ಮಾಡ್ತಾ ಹೋಗಿ, ಈ ಮನುಷ್ಯ ಅನ್ನುವಂಥವ್ ಏನಂತಾನಂದ್ರೆ, ಏನೋ ಏನೋ. ಇವಾಗ ಅನ್ನ ಸಾಂಬಾರ್ ತಿನ್ನುವುದು ಒಂದೇ, ಬಿಸಿಬೇಳೆ ಬಾತ್ ತಿನ್ನುವುದು ಒಂದೇ, ಎರಡು ಒಂದೇ, ಇನ್ನೇನು ವ್ಯತ್ಯಾಸ ಇಲ್ಲ. ಆದ್ರೆ ಇಲ್ಲ, ಅದು ಬೇರೆ ಇದು ಬೇರೆ. ಮೊಸರನ್ನ ತಿನ್ನುವುದು ಒಂದೇ, ಅನ್ನಕ್ಕೆ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇಲ್ಲ ಇಲ್ಲ, ಅದು ಬೇರೆ. ಇದು ಮನುಷ್ಯ ಅನ್ನುವಂಥವ ಏನ್ ಮಾಡ್ಕೊಂಡಿದ್ದಾನೆ, ಅವನ ತಲೆನಲ್ಲಿ ಏನು, ಓ ಇದು ಇದು ಸುಖ ಅಂತ ತಿಳಿದ್ಬಿಟ್ಟಿದ್ದಾನೆ. ಇದು ಸುಖ, ಈ ಸುಖ ಅನ್ನುವಂಥದ್ದು ಬಹಳ ವಿಚಿತ್ರ. ಯಾವುದು ನನಗೆ ಸುಖವೋ ಎಲ್ಲರಿಗೂ ಸುಖ ಅಲ್ಲ. ನನಗೆ ಸ್ವೀಟ್ ಇಷ್ಟ ಅಂದ್ರೆ ಸ್ವೀಟ್ ಇಷ್ಟ ಪಡದೇ ಇರುವಂತವ್ರು ಇದ್ದಾರೆ, ನನಗೆ ಖಾರ ಇಷ್ಟ ಅಂದ್ರೆ ಖಾರ ಇಷ್ಟ ಪಡದೇ ಇರುವಂತವ್ರು ಇದ್ದಾರೆ.
ಯಾವುದು ಸುಖ ಹಾಗಾದ್ರೆ ಸುಖ ಅನ್ನುವಂಥದ್ದು ಅದಲ್ಲ ಇದು ನಮಗೆ ಅರ್ಥ ಮಾಡ್ಕೊಳ್ಬೇಕು ಹೀಗಾಗಿಯೇ ಯಾವುದನ್ನೂ ತ್ಯಜಿಸಲಿಕ್ಕೆ ಆಗಲ್ಲ ಯಾವುದನ್ನೂ ಸ್ವೀಕರಿಸಲಿಕ್ಕೆ ಆಗಲ್ಲ ದೈವವನ್ನ ತ್ಯಜಿಸಲಿಕ್ಕೆ ಸಾಧ್ಯ ಇಲ್ಲ ದೈವವನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಶರೀರ ಅನ್ನುವಂಥದ್ದನ್ನ ತ್ಯಜಿಸಲಿಕ್ಕೆ ಸಾಧ್ಯ ಇಲ್ಲ ಶರೀರ ಅನ್ನುವಂಥದ್ದನ್ನ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯಲ್ಲಿ ಏನಾಗಬೇಕೋ ಆಗತ್ತದು ಸ್ವಾಮೀಜಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದ್ರೆ ಅದು ಪ್ರಕೃತಿನೇ ಪ್ರಕೃತಿ ಅಂದ್ರೆ ಏನು ಪ್ರಕೃತಿ ಅನ್ನುವಂಥದ್ದು ಸ್ಥೂಲ ರೂಪವಾಗೂ ಇದೆ ಸೂಕ್ಷ್ಮ ರೂಪವಾಗೂ ಇದೆ ನಾವು ತತ್ವಬೋಧ ಅನ್ನುವಂಥದ್ದನ್ನೆಲ್ಲ ಕಲಿತಾಗ ತತ್ವಬೋಧದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನ್ ಹೇಳ್ತಾರೆ ಪಂಚಮಹಾಭೂತಗಳು ಒಂದಕ್ಕೊಂದು ಮಿಶ್ರಣ ಆಗಿ ಈ ಶರೀರ ಆಯಿತು ಪಂಚಮಹಾಭೂತಗಳ ಒಂದೊಂದು ಭೂತದಿಂದ ಒಂದೊಂದು ಇಂದ್ರಿಯ ಬಂತು ಇಲ್ಲಿ ಎಲ್ಲವೂ ನನ್ನ ಶರೀರದಲ್ಲೇ ಇದೆ ಈ ಎಲ್ಲ ಪಂಚಮಹಾಭೂತಗಳು ಸಮಷ್ಟಿಯಲ್ಲಿ ಸಾತ್ವಿಕಾಂಶದಲ್ಲಿ ನನ್ನ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರವಾಯಿತು ಯಾವಾಗ ನಾನು ಪಂಚಮಹಾಭೂತಗಳು ಅನ್ನುವಂಥದ್ದನ್ನು ಪ್ರಕೃತಿ ಅಂದನು ಈ ಶರೀರ ನನ್ನ ಮನಸ್ಸು ಬುದ್ಧಿ ಎಲ್ಲವೂ ಪ್ರಕೃತಿ ಎಲ್ಲವೂ ಪ್ರಕೃತಿನೇ ಆದ್ರೆ ನಾವು ಆತ್ಮಹತ್ಯೆ ಮಾಡಿಕೊಂಡು ಅಂದ್ರೆ ಅದು ಪ್ರಕೃತಿನೇ ಅಷ್ಟೇ ಅದು ಪ್ರಕೃತಿ ಅಷ್ಟೇ ಅದು ಏನು ಮಾಡ್ಲಿಕ್ಕಾಗಲ್ಲ ಅದು ಪ್ರಕೃತಿ ಸೊ ಅವನು ಬದುಕಬಹುದಾಗಿತ್ತಲ್ಲ ಪ್ರಕೃತಿ ಅದಕ್ಕೆ ಕಾರಣ ಇಲ್ಲ ಒಂದೇ ಸನ್ನಿವೇಶ ಸ್ವಾಮಿ ಒಂದೇ ಸನ್ನಿವೇಶ ಒಬ್ಬನಿಗೆ ಹೆಚ್ಚು ದುಃಖ ಕೊಡ್ತದೆ ಇನ್ನೊಬ್ಬರಿಗೆ ದುಃಖ ಕೊಡಲ್ಲ ಒಂದೇ ಸಾವು ಒಬ್ಬರಿಗೆ ದುಃಖ ಆಗುತ್ತೆ ಇನ್ನೊಬ್ಬರಿಗೆ ಸಂತೋಷ ಆಗುತ್ತೆ ಇನ್ನೊಬ್ಬರಿಗೆ ಏನೂ ಆಗಲ್ಲ ನೀವು ಯೋಚನೆ ಮಾಡಿ ಹೇಗೆ ಇದು ಅಂದಾಗ ಅದನ್ನ ನೋಡುವ ದೃಷ್ಟಿ ಅಷ್ಟೆ ನೋಡುವ ದೃಷ್ಟಿ ಎಷ್ಟೋ ಜನ ಎಷ್ಟು ನಂಬುತ್ತಾರೆ ಅಂದ್ರೆ ಓ ಹೊರಗೋಗೋದಕ್ಕಿಂತ ಮುಂಚೆ ಓ ಸರಿ ಇದೆಯಾ ಟೈಮು ಓ ನಕ್ಷತ್ರಗಳೆಲ್ಲ ಸರಿ ಇದೆಯಾ ಗ್ರಹಗಳೆಲ್ಲ ಸರಿ ಇದೆಯಾ ಸಂಧ್ಯಾ ಇದು ಸಂಧ್ಯಾ ಸಮಯ ಎಷ್ಟೊಂದು ಜನ ಅದೇ ಋಷಿ ಇದೇ ಮೈತ್ರಿಯ ಉಪನಿಷತ್ತಲ್ಲಿ ಹೇಳ್ತಾನೆ ಮೃತ ಮೋಹಮಯಿ ಮಾತಾ ಮೋಹ ಅನ್ನುವಂತಹ ತಾಯಿ ಸತ್ತೋಗಿದ್ದಾಳೆ ಬೋಧಮಯ ಸುತ ಜಾತ ಜ್ಞಾನ ರೂಪದ ಮಗ ಹುಟ್ಟಿದಾನೆ ಸೂತಕ ದ್ವಯ ಸಂಪನ್ನ ಕಥಂ ಸಂಧ್ಯಾ ಉಪಾಸ್ಮಹೆ ನಾನು ಹೇಗೆ ತಾನೇ ಕರ್ಮ ಮಾಡಲಿ ಅಂತ ಇವಾಗ ಯೋಚನೆ ಮಾಡಿ ಇವಾಗ ಇದೇನಿದು ನಾನು ಬೆಳೆದ ಹಾಗೆ ಬೆಳೆದ ಹಾಗೆ ಬೆಳೆದ ಹಾಗೆ ಒಂದು ಮಗುವಿನ ದೃಷ್ಟಾಂತ ತೆಗೆದುಕೊಳ್ಳಿ ಸಿಂಪಲ್ ಮಗು ಹುಟ್ಟಿದ ತಕ್ಷಣ ಒಂದು ಕಡೆ ಬಿದ್ದಿರ್ತದೆ ತಲೆ ಕೂಡ ನಿಲ್ಲಲ್ಲ ಎಷ್ಟೋ ತಿಂಗಳು ಬೇಕು ತಲೆ ನಿಲ್ಲಿಕ್ಕೆ ಆ ನಿಂತಾದ್ಮೇಲೆ ಮಗು ಒಂದು ಕಡೆ ಮಲಗಿರೋ ಕಡೆ ಅಲ್ಲೇ ಬಾರ್ನ ಬೀಳಬೇಕಾದ್ರೆ ಒಂದಷ್ಟು ತಿಂಗಳು ಬೇಕು ಅದು ಮುಂದಕ್ಕೆ ಹೋಗಬೇಕಾದ್ರೆ ಒಂದಷ್ಟು ತಿಂಗಳು ಕೂತ್ಕೊಂಡು ನಿಂತು ಸುಮ್ಮನೆ ಇರಬೇಕಾದ್ರೆ ಒಂದಷ್ಟು ತಿಂಗಳು ಬೇಕು ಅದಾದ್ಮೇಲೆ ನಿಂತ್ಕೊಳ್ಳೋದು ಆಮಿಂದ ಹೆಜ್ಜೆ ಇಡುವುದು ಇದೆಲ್ಲವೂ ಏನು ಬೆಳವಣಿಗೆಯ ಸಂಕೇತ ಇದೆಲ್ಲವೂ ಬೆಳವಣಿಗೆಯ ಸಂಕೇತ ನೋಡಿ ಈ ನಮ್ಮ ಬದುಕು ಅನ್ನುವಂಥದ್ದೇನಿದೆ ಇದೊಂದು ಯಜ್ಞ ಇದ್ದ ಹಾಗೆ ಇದೊಂದು ಯಜ್ಞ ಇದ್ದ ಒಂದು ಯಜ್ಞ ನಾನು ಮಾಡ್ತೀನಿ ಅಂದ್ರೆ ಹುಟ್ಟಿ ಬರುವುದು ಅಂತ ನಮ್ಮಲ್ಲಿ ಒಂದು ಹುಟ್ಟಿ ಬರುವುದು ಇದೆಯಲ್ಲ ಅದಕ್ಕೆ ಹೆಸರು ಯಜ್ಞ ಅಂತ ನೋಡಿ ಋಗ್ವೇದದಲ್ಲಿ ಬ್ರಾಹ್ಮಣಗಳಲ್ಲಿ ಬರ್ತದೆ ಎಷ್ಟು ಚಂದದಲ್ಲಿ ಬರ್ತದೆ ಅಂದ್ರೆ ನೀವೊಂದು ಯಜ್ಞ ಮಾಡಬೇಕು ಅಂದ್ರೆ ಒಂದು ಯಜ್ಞ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿದ್ರೆ ನಾನು ದೀಕ್ಷೆ ತಗೊಳ್ತೀನಿ ಅಂದ್ರೆ ಅದು ನಿಮಗೊಂದು ಹುಟ್ಟಿ ಹೊಸ ಜನ್ಮ ಅಂತ ಅದೊಂದು ಹೊಸ ಜನ್ಮ ಅಂತ ಸ್ವಾಮಿ ನೀವು ನಾನು ಮದುವೆ ಆಗ್ತೀನಿ ಅಂದ್ರೆ ಅದು ನಿಮಗೊಂದು ಹೊಸ ಜನ್ಮ ಅಂತ ಯಾಕೆ ಮದುವೆ ಅನ್ನುವಂಥದ್ದು ಒಂದು ಯಜ್ಞವೇ ಸ್ವಾಮೀಜಿ ನಾನು ಉಪನಯನ ಮಾಡ್ಕೊಳ್ತೀನಿ ಅಂತೀರಾ ಅದು ಒಂದು ಹೊಸ ಜನ್ಮನೇ ಅಂದ್ರೆ ಏನು ಹೊಸ ಜನ್ಮ ಅಂದ್ರೆ ಹುಟ್ಟದಾಗ ಏನೆಲ್ಲ ಮಾಡ್ತಾರೋ ಎಲ್ಲ ಮಾಡ್ತಾರೆ ಅವರು ಇವಾಗ ಮದುವೆ ಮಾಡ್ತೀರ ಒಬ್ಬ ಯಾರೋ ಒಬ್ಬ ಮದುವೆ ಆಗ್ತಾನೆ ಅವಳು ಯಾರೋ ಮದುವೆ ಆಗಬೇಕು ಅಂತಿದ್ದಾರೆ ಶುರುವಾಗುವುದು ಹೇಗೆ ಆ ಮದುವೆ ಪ್ರಕ್ರಿಯೆ ಅವಳಿಗೆ ಸ್ನಾನ ಮಾಡಿಸ್ತಾರೆ ಫಸ್ಟ್ ಎಲ್ಲರೂ ಕೂತ್ಕೊಂಡು ಏನೋ ಒಂದು ಅರಿಶಿನ ನೀರು ಏನೋ ಮಿಕ್ಸ್ ಮಾಡಿಬಿಟ್ಟು ಹುಡುಗನಿಗೂ ಸ್ನಾನ ಮಾಡಿಸ್ತಾರೆ ಅದಕ್ಕೇನೋ ಒಂದು ಹೆಸರಿದೆ ನನಗೆ ಗೊತ್ತಿಲ್ಲ ಇವ್ರಿಗೇನೋ ಒಂದು ಸ್ನಾನ ಮಾಡಿಸ್ತಾರೆ
ಅದರ ಅರ್ಥ ಏನು ಗೊತ್ತಾ? ಅದರ ಅರ್ಥ ಇಷ್ಟೇ, ಗರ್ಭದಿಂದ ಶಿಶು ಅನ್ನುವಂಥದ್ದು ಹೊರಗಡೆ ಬಂದಿದೆ, ಇವಾಗ ಎಲ್ಲ ಕ್ಲೀನ್ ಮಾಡ್ತಾ ಇದೆ. ಯಾವುದು ಅದು? ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು, ಕ್ಲೀನ್ ಮಾಡಾಯ್ತು. ಇವಾಗ ಮಗುವಿಗೆ ಸ್ನಾನ ಮಾಡಿಸಿದ್ಮೇಲೆ ಏನ್ ಮಾಡ್ತೀರಾ? ಮಗುವಿಗೆ ಸ್ನಾನ ಮಾಡಿಸಿದ್ಮೇಲೆ ಎಲ್ಲ ಮೈಯಲ್ಲೆಲ್ಲ ಒರೆಸ್ತೀರಾ. ಇವನಿಗೂ ಕೂಡ ನೀವೇ ಒರೆಸ್ಬೇಕು, ಅವಳಿಗೂ ಕೂಡ ಒರೆಸ್ಬೇಕು. ಅದಾದ ಮೇಲೆ ಕಾಡಿಗೆ ಇಡ್ತಾರೆ, ಮಗುವಿಗೆಲ್ಲ ಕಾಡಿಗೆ ಇಡ್ತಾರೆ. ಯಜ್ಞದಲ್ಲಿ ಯಜ್ಞ ಮಾಡುವ ಯಜಮಾನನಿಗೂ ಕೂಡ ಮದುವೆ ರೀತಿನಲ್ಲೇ ಅವನಿಗೆ ಸ್ನಾನ ಮಾಡಿಸಿ ಗರ್ಭದಿಂದ ಹೊರಗೆ ಬಂದ ಅಂತ ಅವನಿಗೂ ಕೂಡ ಕಾಡಿಗೆ ಅನ್ನುವಂಥದ್ದನ್ನ ಇಡಬೇಕು. ಯಾರಿಗೆ? ಯಜಮಾನನಿಗೆ. ಮದುವೆಯಲ್ಲೂ ಕೂಡ ಹುಡುಗನಿಗೆ ಕಾಡಿಗೆ ಇಡ್ತಾರೆ. ಏತಕ್ಕೆ ಹುಡುಗನಿಗೆ ಕಾಡಿಗೆ ಇಡ್ತಾರೆ? ಇವಾಗ ಅವ ಹುಟ್ಟಿದ ಮಗು, ಹುಟ್ಟಿದ ಮಗು. ನೋಡಿ, ಹುಟ್ಟಿದ ಮಗುವಿಗೆ ಏನು ಮಾಡ್ತಾರೋ ಪ್ರಕೃತಿ ನಾನು ಹೇಳ್ತಾ ಇರೋದು, ಮದುವೆಯಾದಾಗಲೂ ಕೂಡ ಅದೇನೆ, ಅವನು ಯಜ್ಞ ಮಾಡಬೇಕು ಅಂದಾಗಲೂ ಕೂಡ ಅದೇನೆ. ಈ ಪ್ರಕೃತಿ ಅನ್ನುವಂಥದ್ರ ನೀವು ನೋಡ್ತಾ ಹೋದ ಹಾಗೆ ಈ ಜಗತ್ತಿನಲ್ಲಿ ನಡೀತಾ ಇರುವುದು ಹೀಗೆ. ಮನುಷ್ಯ ಏನ್ ಮಾಡ್ಕೊಂಬಂದಿದ್ದಾನೆ ಪ್ರಪಂಚದಲ್ಲಿ ನೋಡ್ತಾನೆ ಅಷ್ಟೇ, ಪ್ರಪಂಚದಲ್ಲಿ ನೋಡ್ತಾನೆ. ಮನುಷ್ಯ ಅನ್ನುವಂಥವನು ಸ್ವಲ್ಪ ಬುದ್ಧಿವಂತ ಆಗಿರೋದ್ರಿಂದ ಏನ್ ಮಾಡ್ತಾನೆ, ಹುಟ್ಟಿದ ಮಗುವಿಗೆ ಸ್ನಾನ ಮಾಡಿಸ್ತಾನೆ ಅಂತೀವಿ. ಪ್ರಾಣಿಗಳಾಗಲ್ಲ, ತಾಯಿನೇ ನೆಕ್ಕ ಬಿಡುತ್ತೆ ಎಲ್ಲ, ತಾಯಿನೇ ಆ ಹುಟ್ಟಿರೋ ಮಗು ಅನ್ನುವಂಥದ್ದೆಲ್ಲವನ್ನು ನೆಕ್ ಕ್ಲೀನ್ ಮಾಡ್ಬಿಡುತ್ತೆ. ಇವಾಗ ನೀವು ಕೂತ್ಕೊಂಡು ಯೋಚನೆ ಮಾಡ್ತಾ ಹೋಗಿ ಈ ಜಗತ್ತನ್ನುವಂಥದ್ದು ಹೇಗಿದೆ ಅಂತ. ಹುಟ್ಟು ಅಂದ್ರೇನೆ? ಒಂದು ಹೊಸ ಜನ್ಮ. ಆ ಜನ್ಮ ಅನ್ನುವಂಥದ್ದು ಒಂದಲ್ಲ, ಜನ್ಮ ಸಾವಿರ ಬರಲಿ, ನಷ್ಟವದರಿದ್ರೆ ಒಂದಲ್ಲ ಇಲ್ಲ. ಪ್ರತಿ ದಿನಾನೂ ನಾವು ಹುಟ್ಟುತ್ತಾ ಇದ್ದೀವಲ್ವಾ? ಪ್ರತಿ ದಿನ ಹುಟ್ಟುತ್ತಾ ಇದ್ದೀವಿ ನಾವು. ಹೊಸತ್ ಏನೋ ತಿಳ್ಕೊಳ್ತೀವಿ, ಅದೊಂದು ಹೊಸ ಹುಟ್ಟು. ನಿನ್ನೆ ಏನು ತಿಳಿದುಕೊಂಡಿದ್ದೆ ಇವತ್ತು ಅದಕ್ಕೆ ವಿಪರೀತ ಆಗಬಹುದು, ವಿರುದ್ಧ ಆಗ್ಬೋದು, ಆದ್ರೂ ಕೂಡ ಅದು ಹೊಸ ಹುಟ್ಟು. ಹೀಗಾಗಿ ಇಲ್ಲಿ ತ್ಯಜಿಸಲಿಕ್ಕೆ ಏನೂ ಇಲ್ಲ, ಹಿಡಿದುಕೊಳ್ಳಲಿಕ್ಕೆ ಏನೂ ಇಲ್ಲ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಶಾಸ್ತ್ರ ಅನ್ನುವಂಥದ್ದು ಯಾವ ರೀತಿಯಲ್ಲಿದೆ ಅಂದ್ರೆ, ನನ್ನ ಬದುಕು ಏನಿದೆ, ನನ್ನ ಬದುಕೇ ಶಾಸ್ತ್ರವಾದದ್ದು, ಬೇರೆ ಇನ್ನೇನಲ್ಲ. ನನ್ನ ಬದುಕೇ ಶಾಸ್ತ್ರ. ಈ ಬದುಕು ಶಾಸ್ತ್ರ ಅಂತ ನನಗೆ ಗೊತ್ತಾದಾಗ ಪ್ರತಿಯೊಂದು ಅನುಭವವು ಕೂಡ ಒಂದು ಪಾಠವೇ. ಇದಕ್ಕೆ ಅನುಭವ ಪಾಠಶಾಲೆ ಅಂತ ಹೆಸರು. ಅನುಭವ ಪಾಠಶಾಲೆ ಅಂದ್ರೇನು? ನನ್ನ ಅನುಭವನೇ ನನಗೆ ಪಾಠಶಾಲೆ, ಬೇರೆ ಇನ್ಯಾರೂ ಅಲ್ಲ. ಗುರುಗಳು ಹೇಳಿದ್ದು ಈ ಕಿವಿ ಬರ್ತದೆ, ಈ ಕಿವಿ ಲೊಟ್ಟು ಹೋಗುತ್ತೆ, ಒಂದ್ ಸ್ವಲ್ಪ ಓದ್ಬೇಕಾದ್ರೆ ತಲೆಯಲ್ಲಿ ಇರಬಹುದು, ನಾನಾಗಿ ಕಲಿತರೆ. ಇವಾಗ ಯೋಚನೆ ಮಾಡಿ, ನಾನಾಗಿ ಕಲಿಯುವುದಿದೆಯಲ್ಲ ಅದು ದೊಡ್ಡದು, ನಾನಾಗಿ ಗಮನಿಸುವುದಿದೆಯಲ್ಲ ಅದೊಂದು ದೊಡ್ಡದು. ಇವಾಗ ತಾಯಿಯ ಹೊಟ್ಟೆಯಲ್ಲಿ ಮಗುವಿಗೆ ಎರಡು ಲೇಯರ್ ಇರ್ತದಂತೆ. ಮಗುವಿಗೆ ಎರಡು ಲೇಯರ್, ಒಂದು ಗರ್ಭ, ಅದರ ಒಳಗಡೆ ಇನ್ನೊಂದು ಲೇಯರ್. ಈ ಇನ್ನೊಂದು ಲೇಯರ್ ಸಹಿತವಾಗಿ ಮಗು ಹೊರಗೆ ಬಂದ್ಬಿಡ್ತದೆ, ಗರ್ಭ ಅಲ್ಲೇ ಉಳಿತದೆ. ಗರ್ಭ ಅನ್ನುವಂಥದ್ದು ಹಾಗೆ ಇರ್ತದೆ, ಇದೆರಡು ಹೊರಗೆ ಬರ್ತದೆ. ಹುಟ್ಟಿದ ಮಗು ಆ ರೀತಿ ಬಂದಾದ ಮೇಲೆ ನಂತರ ಏನ್ ಮಾಡ್ತೀವಿ ನಾವು? ಅವನನ್ನ ಕ್ಲೀನ್ ಮಾಡಾದ್ಮೇಲೆ ಅವನಿಗೊಂದು ಹೊಸ ಬಟ್ಟೆ ಎಲ್ಲ ಕೊಡ್ತೀವಿ. ಇವಾಗ ನೀವು ನೋಡಿ, ಮದುವೆ ಅನ್ನುವಂಥದ್ರಲ್ಲಿ ನೀವು ಗಮನಿಸಿದ್ರೆ, ಹುಡುಗಿನ ಅಥವಾ ಹುಡುಗನ ಕರ್ಕೊಂಬರ್ಬೇಕಾದ್ರೆ ಅವಳಿಗೊಂದು ಏನೋ ಒಂದು ಹೊಟ್ಟದ ಮೇಲೆ ಅದು ಮೇಲ್ಗಡೆ ಇನ್ನೊಂದು ಒದಿಸಿರ್ತಾರೆ. ಆ ಇನ್ನೊಂದು ಹೊದಿಕೆ ಸಾಮಾನ್ಯವಾಗಿ ಒಂದು ಹಿಂದಿನ ಕಾಲದಲ್ಲಿ ಒಂದು ಪ್ರಾಣಿಯ ಚರ್ಮ ಅನ್ನುವಂಥದ್ರ ಒಂಚೂರು, ಇವಾಗ ಒಂದು ಶಾಲೇನೋ ಒಂಚೂರು ಒಂಥರ ಬೇರೆ ರೀತಿ ಡಿಸೈನ್ ಮಾಡಿ ಒದಿಸಿ ಕರ್ಕೊಂಬರ್ತಾರೆ. ಏನಂದ್ರೆ ಅದಕ್ಕೆ ಒಂದು ಸಂಕೇತ ಏನಪ್ಪ ಅಂದ್ರೆ, ಅದು ಗರ್ಭ ಅನ್ನುವಂಥದ್ರಲ್ಲಿ ಎರಡು ಲೇಯರ್ ಇದೆಯಲ್ಲ, ಒಂದು ನೀನು ತೊಟ್ಟಿರುವ ಬಟ್ಟೆ, ಇನ್ನೊಂದು ಆ ಗರ್ಭ ಅನ್ನುವಂಥದ್ರ ಸಂಕೇತ. ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತಹ ಅರ್ಥ ಇದೆ. ಅರ್ಥ ಅದನ್ನ ಹೇಳಲಿಕ್ಕೆ ಹೊರಟಿದ್ದು ಈ ರೀತಿ, ನಾವು ಯಾರು ಕೇಳೇ ಇಲ್ಲ ಏತಕ್ಕಿದು, ಯಾಕೆ ಈಗ ಮಾಡ್ತಾ ಇದ್ದೀರಾ, ಪ್ರಶ್ನೆ ಕೇಳಲ್ಲ. ಹೀಗಾಗಿ ಕುರಿಗಳಾಗೋಗ್ಬಿಟ್ಟಿದ್ವಿ ನಾವು. ಪ್ರಶ್ನೆ ಕೇಳಿದಾಗ ಅಟ್ಲೀಸ್ಟ್ ಆ ಮಾಡಿಸುವವನಾದ್ರೂ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ, ನಮಗೆ ಪ್ರಶ್ನೆ ಕೇಳೋದೇ ಬರೋದಿಲ್ಲ. ಹೀಗಾಗಿ ನಾವೇನ್ ಮಾಡ್ತೀವಿ, ಬರೀ ಅನುಕರಣೆ ಮಾಡ್ತಾ 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 ನಮಗೂ ಗೊತ್ತಿಲ್ಲ. ಹೆಚ್ ನರಸಿಂಹಯ್ಯನವರು ಬಹಳ ಸೊಗಸಾಗಿ ಹೇಳ್ತಾರೆ, ಈ ಅನುಕರಣೆ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಸನ್ಯಾಸಿ ಸ್ನಾನ ಮಾಡಲಿಕ್ಕೆ ಅಂತ ನದಿ ತೀರ್ಕೋಗ್ತಾ ಇದ್ದ.
ನದಿ ತಿರುಗಬೇಕಾದ್ರೆ ಕೈಯಲ್ಲಿ ಒಂದು ತಾಮ್ರ ಚಂಬಿತ್ತು. ಸ್ನಾನ ಮಾಡಾದ್ಮೇಲೆ ಅಲ್ಲೇ ಏನಾದರೂ ಒಂದು ದೇವತಾ ಕಾರ್ಯನು ದೇವರಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಚಂಬ ತಗೊಂಡೋಗಿದ್ದ ತಾಮ್ರದ್ದು. ಅಲ್ಲಿ ನೋಡ್ದ ಎಲ್ಲ ಸನ್ಯಾಸಿಗಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ ಸ್ನಾನಕ್ಕೆ, ಎಲ್ಲರದ್ದು ಚಂಬುಗಳಿದೆ, ನನ್ನ ಚಂಬ ಹೇಗೆ ಕುಂಡಿಡಿಯೋದು? ಅವೇನು ಮಾಡ್ದ, ಆ ಚಂಬಿಟ್ಟು ಅದರೊಳಗಡೆ ಒಂದಿಡಿ ಮಣ್ಣಾಕ್ತ ಹಾಕ್ಬಿಟ್ಟು ಒಳಗಡೆ ಹೋದ. ಹೊರಗಡೆ ಬಂದು ನೋಡಿದ್ರೆ ಎಲ್ಲರ ಚಂಬಲ್ಲೂ ಮಣ್ಣಿದೆ. ಯಾವನೋ ಮೂರ್ಖ ನೋಡ್ದ, ಅಯ್ಯೋ ಏನು ಇವ್ರು ಆಗ್ತಾ ಇದಾರಲ್ಲ ಅಂತೇಳ್ಬಿಟ್ಟು ಇವನು ಒಂಚೂರು ಮಣ್ಣು ಹಾಕ್ಬಿಟ್ಟು ಹೋದ. ಇವ್ರು ಹೊರಗೆ ಬಂದು ನೋಡಿದ್ರೆ ಇಲ್ವೇ ಇಲ್ಲ, ಎಲ್ಲದರಲ್ಲೂ ಮಣ್ಣಿದೆ. ನಮ್ದು ಹೇಗೆ ಅಂದ್ರೆ ಅನುಕರಣೆ. ಅನುಕರಣೆ ಅಂದ್ರೆ ಏನು, ಯಾಕೆ ಅಂತ ಪ್ರಶ್ನೆ ಮಾಡಲ್ಲ, ಸುಮ್ಮನೆ ಅನುಕರಣೆ ಮಾಡ್ತಾ ಹೋಗ್ತೀವಿ. ಅವರೇ ಹೇಳ್ತಾರೆ ಒಂದು ಕಡೆ, ಯಾವುದೋ ಪೂರ್ವದಲ್ಲಿ ಯಾವುದೋ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದು, ಮನೆಯಲ್ಲಿ ಬೆಕ್ಕು ಯಾವಾಗಲೂ ಗಲಾಟೆ ಮಾಡೋದು, ಬೆಕ್ಕನ್ನು ಕಟ್ಟ ಹಾಕಲ್ಲಿರೋದಂತೆ. ಎರಡು ಜನರೇಷನ್ ಮೂರು ಜನರೇಷನ್ ಆದ್ಮೇಲೆ ಮನೆಯಲ್ಲಿ ಬೆಕ್ಕೇ ಇಲ್ಲ, ಪಕ್ಕದ ಮನೆಯಿಂದ ಬೆಕ್ಕು ತಗೊಂಡ್ಬಂದು ಇಲ್ಲಿ ಕಟ್ಟಾಕ್ಬಿಟ್ಟು ಪೂಜೆ ಮಾಡೋರು. ಯಾಕೆ ಅವರೆಲ್ಲ ಮಾಡ್ತಾ ಇದ್ರಲ್ಲ ನಾವು ಮಾಡ್ತೀವಿ. ನಾವೆಲ್ಲ ಬಾಲ್ಯದಲ್ಲಿದ್ದಾಗ ನಮ್ಮಲ್ಲಿ ಹಬ್ಬಕ್ಕಿಂತ ಹೆಚ್ಚಾಗಿ ತಿಥಿನೇ ಹೆಚ್ಚು. ಯಾಕೆಂದ್ರೆ ಎಲ್ಲ ಹಿರಿಯರೆಲ್ಲ ಚಂದದಲ್ಲಿ ಶಿವನ ಪಾದ ಸೇರ್ಕೊಂಡಿದ್ರು. ಸೊ ನಮಗೆಲ್ಲ ಗ್ಯಾರಂಟಿ, ಮನೆ ಮುಂದೆ ಬಾಳೆ ಎಳೆ ಮತ್ತೆ ಸಗಡಿ ಬಿತ್ತು ತಿರಿವರ್ಸ್ ಹಾಕಿದ್ರು, ಓ ನಮ್ಗೆ ಊಟ ಟೈಮ್ ಬಂತು ಅಂತ. ಅದು ಬಂತ ಅಂತಾನೆ ಫಸ್ಟ್ ನೋಡೋದು. ಸಿ, ಅವರವ್ರು ಬೆಳೆದಿರುವಂತಹ ಪ್ರಕೃತಿ, ಅವರವ್ರ ಮನೆಯಲ್ಲಿ ಏನೇ ಆಚಾರ ಇರ್ತದೆ ಅದು. ನಾವು ಸ್ಕೂಲಲ್ಲಿದ್ದಾಗ ನಮಗೆ ಮಾಸ್ಟರ್ ಇದ್ರು, ಅವ್ರು ಯಾವಾಗಲೂ ಹೇಳೋರು ಏನಂದ್ರೆ, ಒಂದು ಊರಲ್ಲಿ ಒಬ್ಬಮ್ಮ, ಅವಳನ್ನ ಎಲ್ಲ ಫಂಕ್ಷನ್ಗೂ ಕರೆಯೋರಂತೆ, ಎಲ್ಲ ಫಂಕ್ಷನ್ಗೂ ಕರೆಯೋರು. ಯಾಕೆ, ಅವಳ ಹಾಡು ಹೇಳಬೇಕು, ಅವಳ ಹಾಡು ಹೇಳಿದ್ರೆ ಎಲ್ಲ ಚೆನ್ನಾಗಿ ನಡೀತದೆ ಆರತಿ. ಅವಾಗೆಲ್ಲ ಊರಿನಲ್ಲೆಲ್ಲ ಒಂದೊಂದು ಊರಲ್ಲಿ ಹಾಡು ಹೇಳಕ್ ಬರ್ತಾ ಇದ್ದು, ಒಬ್ಬರು ಇಬ್ಬರು ಅವಳಿಗೆ ಹಾಡು ಹೇಳೋರು. ಅವಳು ಹಾಡು ಹೇಳ್ತಾ ಇದ್ರೆ ಎಲ್ಲ ಫಂಕ್ಷನ್ ಮುಗಿತಾ ಇತ್ತು. ಇವಾಗ ಎಷ್ಟು ವಿಚಿತ್ರ, ಈ ಹಾಡು ಹೇಳೋದಿದೆಯಲ್ಲ ನಿಮಗೆ, ಅವರೊಬ್ಬರಿದ್ದಾಳೆ, ನಿಮ್ಗೆ ಇನ್ನೊಬ್ಬರಿಗೆ ಯಾರಿಗೋ ಹಾಡು ಬರ್ತದೆ, ನಿಮ್ಗೆ ಹೇಳ್ತಾ ಇಲ್ಲ ಅಂತ ನೀವು ಕೆಮ್ಮಾಗ್ತೀರ. ಯಾಕೆ, ನಾನಿದ್ದೀನಿ, ನನಗೂ ಹೇಳಿ ಹಾಡು ಹೇಳ್ತೀನಿ ಅಂತ. ಯಾಕೋ ಗಂಟ್ಲು ಇವತ್ತು ನಂಗೆ ಸರಿ ಇಲ್ಲ, ಇಲ್ಲಿ ಪರವಾಗಿಲ್ಲ ಹಾಡಿ, ಹಾಂ ಚೆನ್ನಾಗಿದೆ, ಬಟ್ ನಾನಿದ್ದೀನಿ ಅಂತ ತೋರಿಸ್ಕೊಳ್ಬೇಕು. ಸೊ ಅವಳು 7-8 ವರ್ಷ ಆಯಿತು, ಅವಳಿಗೊಬ್ಬ ಮಗ ಹುಟ್ಟಿದ. ಮಗ ಹುಟ್ಟಿದ ಮೇಲೆ ಅವನಿಗೂ ಕೂಡ ಸ್ವಲ್ಪ 1-8 ವರ್ಷ ಆಯಿತು. ಅವನು ಕೂಡ ಅಮ್ಮನ ಜೊತೆಲಿ ಯಾವಾಗಲೂ ಹೋಗ್ತಾ ಇದ್ದ. ಹೋಗ್ತಾ ಇದ್ದಾಗ ನೋಡ್ತಾ ಇದ್ದ, ಅಬ್ಸರ್ವ್ ಮಾಡ್ತಾ ಇದ್ದ. ಎಲ್ಲ ಆಯಿತು, ಅಮ್ಮ ಹಾಡು ಹೇಳಿದ ತಕ್ಷಣ ಎಲ್ರಿಗೂ ಪ್ರಸಾದ ಬರೋದು. ಒಂದಿನ ಅಮ್ಮನ ಜೊತೆ ಹೋದ, ಎಷ್ಟು ಇಷ್ಟು ಇಷ್ಟವಾಗಿರುವಂತಹ ತಿಂಡಿಗಳೆಲ್ಲ ಇದೆ. ಅಮ್ಮ 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 ಫಸ್ಟ್ ಹಾಡು ಹೇಳ್ಬಿಡಮ್ಮ ಅನ್ನ. ಅಂದ್ರೆ ಏನು, ಹಾಡು ಹೇಳಿದ ತಕ್ಷಣ ನನಗೆ ಸ್ವೀಟ್ ಕೊಡ್ತಾರೆ ಅಂತ ಅಂತಲ್ಲೇನು. ನಾವು ಬಾಲ್ಯದಲ್ಲಿ ತಿಳಿದಿದ್ವಲ್ಲ, ಬಾಳೆ ಎಳೆ ಮೇಲ್ಗಡೆ ಒಂದು ಸಗಣಿ ಹಾಕಿದ್ರೆ ನಮಗೆಲ್ಲ ಊಟ ಟೈಮ್ ಆಯಿತು ಅಂತ ಹಾಗೆ, ಇದು ಕೂಡ ಇದು ಮನುಷ್ಯ ಅನ್ನುವಂಥವನು ನೋಡಿ 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 ಕಲಿತಾನೆ, ನೋಡಿ ನೋಡಿ ಕಲಿತಾನಲ್ಲ, ಅದು ಒಂದು. ಅನುಕರಣೆ ಅನ್ನುವಂಥದ್ದು ಇನ್ನೊಂದು. ಬಹಳ ವಿಚಿತ್ರ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದ ಹಾಗೆ ನಮ್ಮ ಬದುಕು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತಾ ಹೋಗ್ತದೆ. ನನ್ನನ್ನು ನಾನು ತ್ಯಜಿಸಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ನಾನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ, ಏನಿದ್ರ ಅರ್ಥ ನನ್ನನ್ನು ನಾನು ತ್ಯಜಿಸಲಿಕ್ಕೆ ಸಾಧ್ಯ ಇಲ್ಲ. ಮನವ ತೊರೆದಿಡಲಹುದೇ ಮಂಕುತಿಮ್ಮ. ನಮ್ಮ ಮನಸ್ಸನ್ನೇ ನಾವು ಬಿಟ್ಟಿರ್ಲಿಕ್ಕಾಗಲ್ಲ. ಈ ಶರೀರ ಇರುವಷ್ಟು ಸಮಯ ಮನಸ್ಸು ಇರ್ತದೆ, ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾನು ಬದುಕಿದ್ದೀನಿ ನನಗೆ ಮನಸ್ಸಿಲ್ಲ, ಸುಳ್ಳು. ಯಾಕೆ, ಪ್ರಕೃತಿ ಮನಸ್ಸು, ಮನಸ್ಸು ಪ್ರಕೃತಿ, ಶರೀರ ಪ್ರಕೃತಿ, ಎರಡು ಅವಿನ, ಅವೆರಡು ಒಂದನ್ನೊಂದು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮನಸ್ಸು ಶರೀರಕ್ಕೆ ಚೈತನ್ಯ, ಅದಕ್ಕೆ ಆಕಾರವಿಲ್ಲ, ಅದು ಸರ್ವವ್ಯಾಪಿ. ಈ ಮನಸ್ಸು ಶರೀರ ನಾನಲ್ಲ, ನಾನು ಚೈತನ್ಯ ಅಂತ ತಿಳಿಯುವುದಿದೆಯಲ್ಲ, ಅವನಿಗೆ ಹೆಸರು ಅಧ್ಯಾತ್ಮ ಸಾಧಕ. ಈ ಶರೀರ ನಾನು, ಮನಸ್ಸು ನಾನು ಅಂತೀವಲ್ಲ, ಅವನು ಇನ್ನ ಕರ್ಮದಲ್ಲಿ ಇದ್ದಾನೆ, ಅವನು ಇನ್ನ ಕೆಳ ಹಂತದಲ್ಲಿ ಇದ್ದಾನೆ, ಅವನು ಇನ್ನ ಮೇಲಕ್ಕೆ ಏರಿಲ್ಲ. ಸಾಧನೆಯಲ್ಲಿ ಅವನು ಮೇಲಕ್ಕೆ ಏರಿದಾಗ ಅವನಿಗೆ ಅರ್ಥ ಆಗುತ್ತೆ, ಇದು ನಾನಲ್ಲ. ಇವಾಗ ಆ ಸಣ್ಣ ಮಗು ಬಟ್ಟೆಯನ್ನ ನೋಡಿ, ಇದು ನನ್ನ ಬಟ್ಟೆ ನೀನ್ ಯಾಕೆ ಹಾಕೊಂಡೆ ಅಂತ ಅಣ್ಣನ ಜೊತೆನೋ ತಂಗಿ ಜೊತೆನೋ ಗಲಾಟೆ ಮಾಡ್ತದೆ, ದೊಡ್ಡ ಗಲಾಟೆ. ನಾನು ಊಟ ಮಾಡಲ್ಲ, ಅಮ್ಮ ಬಂದು ಎರಡು ಹೊಡೆಯೋದು, ಅಪ್ಪ ಬಂದು ಬಿಡಿಸೋದು, ಇದೆಲ್ಲ ನೋಡ್ಬಿಟ್ಟಿದೀವಿ ನಾವು ಬಾಲ್ಯದಲ್ಲಿ. ಏನು, ಒಂದು ಬಟ್ಟೆ. ಆ ಮಗುನೇ 2 ವರ್ಷ ಆದ್ಮೇಲೆ
ಆ ಬಟ್ಟೆ ಅವನಿಗೆ ಆಗೋದೇ ಇಲ್ಲ. ಯಾಕೆ ಬೆಳೆದ್ಬಿಟ್ಟಿರ್ತಾನವ, ಬೆಳೆದಿರ್ತಾನೆ. ಆದ್ರೆ ಆ ಸಮಯಕ್ಕೆ ಅದಕ್ಕೆ ಅಷ್ಟೊಂದು ಮಹತ್ವ. ನಾವು ಅದರಿಂದ ಹೊರಗೆ ಬಂದಿರೋದ್ರಿಂದ ನಮ್ಗೆ ಅದಷ್ಟು ಅನ್ಸಲ್ಲ, ಬಟ್ ನಾವು ಇನ್ನೊಂದಕ್ಕೆ ಯಾವುದಕ್ಕೂ ಅಂಟುಕೊಂಡಿರ್ತೀವಿ. ಎಲ್ಲಿಯ ತನಕ ಅಧ್ಯಾತ್ಮದಲ್ಲಿ ನಾವು ಮೇಲೆ ಏರುವುದಿಲ್ಲವೋ ಒಂದಲ್ಲ ಒಂದಕ್ಕೆ ಅಂಟುಕೊಳ್ತೀವಿ. ನಂಟು ತಂಟುಗಳ ಗಂಟಿ ಬ್ರಹ್ಮ ಭಂಡಾರ ಅಂಟಿಲ್ಲವಿದರೊಳಗೆ ಎನ್ನದಿರೋದೆಂದು ನಾವು ಅಂಟ್ಕೊಳ್ತಾನೆ ಇರ್ತೀವಿ. ಯಾವಾಗ ಅತ್ಯುತ್ಕೃಷ್ಟವಾದಕ್ಕೆ ನಾವು ಮೇಲೆ ಹೋಗ್ತೀವೋ ಆಗ ಕೆಳಗಿದ್ದೆಲ್ಲವೂ ಕೂಡ ವ್ಯರ್ಥ ಅನ್ಸುತ್ತದೆ. ಹೀಗಾಗಿ ಒಂದು ನಾವು ತಿಳ್ಕೊಳ್ಬೇಕು, ಈ ಜಗತ್ತಿನಲ್ಲಿ ಯಾವುದನ್ನೂ ಕೂಡ ನಾವು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾವುದನ್ನೂ ಕೂಡ ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತೆ ಆತ್ಮತತ್ವ ಬ್ರಹ್ಮತತ್ವ ಅನ್ನುವಂಥದ್ದು ಏನಿದೆ, ಇದು ಸಾಮಾನ್ಯ ಮತ್ತೆ ವಿಶೇಷ, ಈ ಭಾವ ಇಲ್ಲದೆ ಇರುವಂತಹದ್ದು. ಸಾಮಾನ್ಯ ಮತ್ತೆ ವಿಶೇಷ ಇಲ್ಲದೆ ಇರುವಂತಹದ್ದು. ಅಸಾಮಾನ್ಯ ವಿಶೇಷಣಂ, ಸಾಮಾನ್ಯ ಮತ್ತೆ ವಿಶೇಷ ಅನ್ನುವಂತಹದ್ದು ಇದರಲ್ಲಿ ಇಲ್ಲ, ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಏನು, ಇವನಲ್ಲಿ ದೇವರು ಹೆಚ್ಚು ರೀತಿಯಲ್ಲಿದ್ದಾನೆ, ಇವನಲ್ಲಿ ದೇವರು ತುಂಬಾ ಕಡಿಮೆ. ಆ ಬೆಟ್ಟದ ಮೇಲ್ಗಡೆ ಇರೋ ದೇವರಲ್ಲಿ ಹೆಚ್ಚು ಪವರ್ ಇದೆ, ಕೆಳಗಡೆ ಇರೋ ದೇವರಲ್ಲಿ ಅಷ್ಟಿಲ್ಲ. ಇದೆಲ್ಲವೂ ಕೂಡ ಅಜ್ಞಾನದ ಅಜ್ಞಾನ. ಅದಕ್ಕೆ ಯಾರೋ ಒಬ್ಬ ಸುಭಾಷಿತಕಾರ ಹೇಳ್ಬಿಡ್ತಾನೆ, ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರಂ ಅಂತ. ಅರ್ಚಕ ಹೇಗಿದ್ದಾರೋ ಅದರಂತೆ. ನಾವು ಹೋಗುವುದು ದೇವರಿಗೋಸ್ಕರ ಅಲ್ಲ, ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ನಾವು ಹೋಗೋದು ಅರ್ಚಕರೋಸ್ಕರನೇ. ಯಾಕೆ ನಮ್ ಜೊತೆ ಮಾತನಾಡೋದು ಅರ್ಚಕ, ಅರ್ಚಕ ಇದ್ದುಕೊಟ್ಟು ದೇವರು ನಮಗೆ. ಇದು ಬಹಳ ಬಹಳ ಸೂಕ್ಷ್ಮ ಸ್ವಾಮಿ, ನೀವು ಗಮನಿಸ್ತಾ ಹೋಗ್ಬೇಕು. ಅದಕ್ಕೆ ಹೇಳೋದು ಜೀವನದಲ್ಲಿ ಆ ಗಮನಿಸುವ ಕಲೆ ಇದೆಯಲ್ಲ. ನೀವು ದೇವಸ್ಥಾನಕ್ಕೆ ಹೋದ್ರೆ ಆ ಪೂಜಾರಿ ದೇವ್ರ ಮೇಲಿರೋ ಹೂವ ತೆಗೆದುಕೊಂಡು ಬಂದು ನಿಮಗೆ ಕೊಡ್ತಾನೆ, ಆರೆ ನೀವು ಜೋಬಿಂದ ತೆಗೆದು ಅವನು ಕೊಡ್ತೀರ. ಆ ಅರ್ಚಕನಿಗೂ ಗ್ಯಾರಂಟಿ ಏನು, ಈ ಒಳಗಡೆ ಇರೋ ದೇವ್ರು ಏನು ಕೊಡಲ್ಲ. ಹೊರಗಡೆ ಬಂದಿದ್ದಾನಲ್ಲ ದೇವ್ರು, ಕಸ್ಟಮರ್, ಕಸ್ಟಮರ್ ಇಸ್ ಗಾಡ್ ಅನ್ನೋದು ಅದಕ್ಕೋಸ್ಕರನೇ. ಯಾಕೆಂದ್ರೆ ಒಳಗಡೆ ಇರೋನ್ ಏನು ಕೊಡಲ್ಲ, ಹೊರಗಡೆ ಇದಾನಲ್ಲ ಅವನೇ ಕೊಡು. ಸೊ ಅವನು ಬಂದಿದ ತಕ್ಷಣ ಇವಾಗ ಯೋಚನೆ ಮಾಡಿ, ಎರಡು ಸತಿ ಇವ ನಾನು ಕೊಡೋದಕ್ಕಿಂತ ಹೆಚ್ಚು ಕೊಡ್ತಾನೆ ಅಂತ ನನಗೆ ಕನ್ಫರ್ಮ್ ಆದ್ರೆ ನಾನು ಇನ್ನ ಹೆಚ್ಚಿಗಿರೋದೇ ಅವನು ಕೊಡ್ತೀನಿ. ನೀವು ಗಮನಿಸ್ತಾ ಹೋಗ್ಬೇಕು ಈ ಜಗತ್ತು ಅನ್ನುವಂತ. ನನಗೇನೋ ಒಬ್ಬನಿಂದ ಉಪಯೋಗ ಆಗ್ತಾ ಇದೆ ಅಂದಾಗ ಅವನ ಮುಂದಕ್ಕೆ ಕರೆಸ್ಕೊಡ್ತೀನಿ, ನಾನು ಬಾ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ. ನೀವು ಆಲೋಚನೆ ಮಾಡ್ತಾ ಹೋಗಿ. ಹೀಗಾಗಿ ಈ ಜಗತ್ತು ಅನ್ನುವಂಥದ್ದು ಏನಿದೆ, ಇಲ್ಲಿ ಸಾಮಾನ್ಯ ವಿಶೇಷ ನಮ್ಮ ಅಜ್ಞಾನದ ಲೆವೆಲಲ್ಲ ಇರೋದು. ಉತ್ಕೃಷ್ಟ ಲೆವೆಲ್ಗೆ ಹೋದಾಗ ಇಲ್ಲಿ ಸಾಮಾನ್ಯನೂ ಇಲ್ಲ, ವಿಶೇಷನೂ ಇಲ್ಲ. ಆಚಾರ್ಯ ಶಂಕರರು ಆ ಉತ್ಕೃಷ್ಟ ಹಂತದಿಂದ ಹೇಳಿದ್ದು ಗುರುರ್ನೈವ ಶಿಷ್ಯ ಅಂತ. ಒಬ್ಬ ಗುರುನೇ ಗುರು ಶಿಷ್ಯ ಇಲ್ಲ ಅಂತ ಹೇಳಬೇಕಾದ್ರೆ ನೀವು ಯೋಚನೆ ಮಾಡಿ ಅವ ಯಾವ ಲೆವೆಲಲ್ಲಿ ಇದ್ದಾನೆ ಅಂತ. ಇನ್ನೊಬ್ಬ ಇದ್ದಾನೆ, ನಾನು ಗುರು, ಇವರೆಲ್ಲ ನನ್ನ ಶಿಷ್ಯಂದ್ರು, ನನಗೆ ಸೇವೆ ಮಾಡಬೇಕು. ಇವನು ಇನ್ನ ಕೆಳಗಡೆ ಇದ್ದಾನೆ. ಅವನು ಮೇಲೆ ಏರ್ಬೇಕಾಗಿರೋದು ತುಂಬಾ ಇದೆ. ಮೇಲೆ ಏರಿದಾಗ ಅವ ಹೇಳ್ತಾನೆ, ಗುರುರ್ನೈವ ಶಿಷ್ಯ ಪಿತಾನೈವ ಪುತ್ರ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಚೈತನ್ಯ ಸ್ವರೂಪ ಅಂತ ತಿಳಿಯುವುದಿದೆಯಲ್ಲ, ಸಾಮಾನ್ಯ ವಿಶೇಷ ಇಲ್ಲದೆ ಇರುವಂತಹ ಇದನ್ನು ನೀವು ಕಲ್ಪಿಸಿಕೊಳ್ಳಿಕ್ಕೂ ಹೋಗ್ಬಾರ್ದು. ಆದ್ರೆ ಮನುಷ್ಯನಿಗೇನಪ್ಪ ಅಂದ್ರೆ ಇದರಲ್ಲೇ ಆಸಕ್ತಿ, ಅವರಲ್ಲಿ ಹೆಚ್ಚು ಇವರಲ್ಲಿ ಕಡಿಮೆ, ಅವರಲ್ಲಿ ಸಾಮಾನ್ಯ ಇದರಲ್ಲಿ ವಿಶೇಷ, ಆ ದೇವರಿಗಿಂತ ಈ ದೇವರು. ಬೀಚಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಬೀಚಿ ಇಂಥದನ್ನೆಲ್ಲ ನೋಡಿ 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 ತಮ್ಮ ಸ್ವಂತ ಆಲೋಚನೆಯಿಂದ ಒಂದು ಮಾತು ಹೇಳ್ತಾರೆ, ಮತಿಗೆಟ್ಟ ಭಕ್ತರಿಗೆ ಗತಿಗೆಟ್ಟ ದೇವರು ಅಂತಾರೆ. ಮತಿಗೆಟ್ಟ ಭಕ್ತರಿಗೆ ಗತಿಗೆಟ್ಟ ದೇವರು. ನೀವು ಯೋಚನೆ ಮಾಡಿ, ಇವಾಗ
ಮನುಷ್ಯ ತನಗೆ ಹುಟ್ಟಿದಬ್ಬ ಇದೆ ಅಂತ ದೇವರಿಗೂ ಹುಟ್ಟಿದಬ್ಬ ಮಾಡ್ತಾರೆ. ತಾನು ಮದುವೆ ಆಗ್ತೀನಿ ಅಂತ ದೇವರಿಗೂ ಮದುವೆ ಮಾಡಿಸ್ತಾರೆ. ಶ್ರೀನಿವಾಸ ಕಲ್ಯಾಣ, ಗಿರಿಜಾ ಕಲ್ಯಾಣ, ಅರೆ ಏನೇನು ಬೇಕು. ಬೀಚಿ ಕೇಳ್ತಾರೆ, ಅಪ್ಪ ಎಂದು ನಿನ್ನ ಶ್ರಾದ್ದ ಅಂತ ಕೇಳ್ತಾರೆ. ಯಾಕೆ, ಇವನಿಗೆ ಶ್ರಾದ್ದ ಮಾಡ್ತಾರಲ್ಲ, ನಿನ್ಗೆ ಯಾವತ್ತಪ್ಪ ಶ್ರಾದ್ದ ಅಂತ ನೀವು ಆಲೋಚನೆ ಮಾಡ್ತಾ ಹೋಗಿ. ಮನುಷ್ಯ ದೇವರು ಅನ್ನುವಂಥವನ್ನ ಯಾವ ರೀತಿ ಮಾಡ್ಕೊಂಡಿದ್ದಾನೆ, ತಾನು ಹೇಗಿದ್ದಾನೋ ಹಾಗೆ ಮಾಡ್ಕೊಂಡಿದ್ದಾನೆ. ಆಂಟನಿ ಡಿಮೆಲೋ ಅಂತ ಒಬ್ಬ ಕ್ರಿಶ್ಚಿಯನ್ ಫಾದರ್ ಇದ್ರು, ಬಹಳ ಶ್ರೇಷ್ಠ ಜ್ಞಾನಿ, ಶ್ರೇಷ್ಠ ಜ್ಞಾನಿ. ಒಂದು 6-7 ಪುಸ್ತಕ ಬರೆದಿದ್ದಾರೆ. ಯಾವಾಗಲೂ ನಾನು ಓದ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಆ 7 ಪುಸ್ತಕನೂ ಇರ್ತದೆ. ಯಾಕೆ ಅಂದ್ರೆ ಅಷ್ಟು ಅತ್ಯದ್ಭುತವಾದ ವಿಚಾರ ಇದೆ ಅದರಲ್ಲಿ. ಏನು ಸಣ್ಣ ಸಣ್ಣ ಕಥೆಗಳೇ, ದ ಸಾಂಗ್ ಆಫ್ ದ ಬರ್ಡ್, ದ ಪ್ರೇಯರ್ ಆಫ್ ದ ಫ್ರಾಗ್, 1 and 2 3 ಪುಸ್ತಕ ಆಯ್ತು. ನಂತರ 1 minute ವಿಸ್ಡಮ್ ಅಂತ 4th 1 minute ನಾನ್ ಸೆನ್ಸ್ ಅಂತ 5th ಈ 5 ಸ್ವಲ್ಪ ವಿಚಾರಕ್ಕೆ ಇರುವಂತಹದ್ದು. ವೆಲ್ ಸ್ಪ್ರಿಂಗ್ಸ್ ಅಂತ ಒಂದಿದೆ, ಸಾಧನ ಅಂತ ಇನ್ನೊಂದು ಪುಸ್ತಕ ಇದೆ. ಬಟ್ ಈ 5 ಪುಸ್ತಕ ಪ್ರತಿಯೊಬ್ಬರು ಓದಲೇಬೇಕು ಅಷ್ಟು. ಅದರಲ್ಲಿ ಒಂದು ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿದೆ, ನನಗೆ ಸಿಕ್ಕಿಲ್ಲ ಆ ಪುಸ್ತಕ. ದ ಸಾಂಗ್ ಆಫ್ ದ ಬರ್ಡ್ ಅಂತ ಯಾರೋ ಒಬ್ಬ ಹೆಂಗಸು ಅನುವಾದ ಮಾಡಿದ್ದಾರೆ, ಇದರ ತನಕ ನನಗೆ ಸಿಕ್ಕಿಲ್ಲ ಆ ಪುಸ್ತಕ. ಬಟ್ ಒಳ್ಳೆ ಪುಸ್ತಕ. ಆ ಒಂದು ಪುಸ್ತಕದಲ್ಲಿ ಬಹಳ ಸೊಗಸಾಗಿರುವಂತಹ ವಿಚಾರ ಅನ್ನುವಂಥದ್ದನ್ನು ಹೇಳ್ತಾರೆ. ಒಂದು ಕಥೆ ಹೇಳ್ತಾರೆ. ಏನ್ ಕಥೆ, ಯಾರೋ ಒಬ್ಬ ವ್ಯಕ್ತಿಗೆ ಇರುವೆ ಜೊತೆನಲ್ಲಿ ಮಾತನಾಡೋದು ಗೊತ್ತಿತ್ತಂತೆ. ಇರುವೆ ಜೊತೆನಲ್ಲಿ ಮಾತನಾಡೋದು ಗೊತ್ತಿತ್ತು. ಅವ ಕೇಳಿದಂತೆ ಇರುವೆ, ಹೇಗಿದೆ ಬದುಕು? ಚಂದ ತಂತೆ. ಅಲ್ಲ, ಆಕ್ಚುಲಿ ನಮ್ಮಲ್ಲಿ ನಮಗೆ ದೇವರು ಅಂತಿದ್ದಾನೆ. ನಿಮ್ಮಲ್ಲಿ ದೇವರು ಅಂತಿದ್ದಾನೆ? ಹ್ಞೂ, ನಮಗೂ ದೇವರು ಇದ್ದಾನೆ. ಓ, ಎಲ್ಲಿರ್ತಾನವ? ತುಂಬ ಕೆಳಗಡೆ ಇರ್ತಾನೆ, ಭೂಮಿಯ ಒಳ್ಳೊಳ್ಳೆ ಕೆಳಗಡೆ. ನಮ್ಮ ದೇವರು ಎಲ್ಲಿರ್ತಾನೆ? ಮೇಲೆ ಇರ್ತಾನೆ. ನಮ್ಮ ದೇವರು ಕೆಳಗಡೆ ಹೋಗಲ್ಲ ಯಾವತ್ತು, ಆದರೆ ಇರುವೆಗಳ ದೇವರು ಕೆಳಗಡೆ ಇರ್ತಾನೆ, ಮೇಲೆ ಬರಲ್ಲ ಯಾವತ್ತು, ತುಂಬ ಕೆಳಗಡೆ ಇರ್ತಾನೆ. ಅಲ್ಲ, ನಿಮ್ಮ ದೇವರು ಯಾವ ರೀತಿ ಇರ್ತಾನೆ? ಅಯ್ಯೋ, ನಮ್ಮ ದೇವರು ಇರುವೆ ರೀತಿನೇ ಇರ್ತಾನೆ. ಓ, ಮತ್ತೆ ದೇವರು ಅಂತ ಕೊಂಡಿಡಿಯೋದು ಹಾಗೆ? ಆಕ್ಚುಲಿ ನಮ್ಮ ಮುಂದೆ ಇಲ್ಲಿ 2 ಇದೆಯಲ್ಲ, ಇಲ್ಲಿ ಕೊಂಡಿ, ಅವನಿಗೆ 4 ಇರ್ತದೆ ಅಷ್ಟೇ. ನಾವು ನಮ್ಮ ದೇವ್ರಿಗೆ ಏನ್ ಮಾಡಿದ್ದೀವಿ, 2 ಕೈ ಇರೋನ್ಗೆ ಅವನಿಗೆ 4 ಕೈಯೋ 6 ಕೈ ಮಾಡಿದ್ದೀವಿ. ಒಂದ್ ತಲೆ ಇರೋದ್ರಿಂದ 3 ತಲೆ ಮಾಡಿಟ್ಟಿದ್ದೀವಿ. ನನ್ಗೆ ಅರ್ಥ ಆಗ್ತಾ ಇರೋದು ಒಂದೇ, ತಲೆನ್ ಜಾಸ್ತಿ ಮಾಡಿದ್ರು ಕೈ ಜಾಸ್ತಿ, ಕಾಲು ಯಾಕೆ ಜಾಸ್ತಿ ಮಾಡಲಿಲ್ಲ ಅಂತ. ಬಟ್ ವಿಚಿತ್ರ ನೋಡಿ ಮನುಷ್ಯನ, ನಾನು ಹೇಳ್ತಾ ಇರೋದು ನೀವು ಆಲೋಚನೆ ಮಾಡ್ತಾ ಮಾಡ್ತಾ ಹೋದ ಹಾಗೆ ಇದು ನಾವೆಲ್ಲಾಗೆ ನಾವಾಗೆ ವಿಚಾರ ಮಾಡಬೇಕು. ಯಾವಾಗ ವಿಚಾರ ಮಾಡ್ತಾ ಮಾಡ್ತಾ ಹೋಗ್ತೇವೋ ಇಂಥದ್ದೆಲ್ಲವೂ ಸ್ಪಷ್ಟವಾಗ್ತಾ ಹೋಗ್ತದೆ. ಇದನ್ನ ಉಪನಿಷತ್ ಹೇಳ್ತದೆ, ನೋಡಪ್ಪ ಯಾವುದನ್ನೂ ತ್ಯಜಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವುದನ್ನೂ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಇದು ವಿಶೇಷ ಅಂತ ಹೇಳಲಿಕ್ಕಾಗಲ್ಲ, ಇದು ಸಾಮಾನ್ಯ ಅಂತ ಹೇಳಲಿಕ್ಕಾಗಲ್ಲ. ಇದನ್ನ ಅರ್ಥ ಮಾಡ್ಕೋ. ಅಹೇಯಂ ಅನುಪಾದೇಯಂ ಅಸಾಮಾನ್ಯ ವಿಶೇಷಣಂ, ಸಾಮಾನ್ಯ ವಿಶೇಷ ಇಲ್ಲದೆ ಇರುವಂತಹದ್ದು, ತ್ಯಜಿಸಲಿಕ್ಕೆ ಆಗದೇ ಇರುವಂತಹದ್ದು, ಹಿಡಿದುಕೊಳ್ಳಲಿಕ್ಕೆ ಆಗದೇ ಇರುವಂತಹದ್ದು. ಯಾರು? ನಾನು ಅನ್ನುವ ಆತ್ಮತತ್ವ, ನಾನು ಅನ್ನುವ ಚೈತನ್ಯ ತತ್ವ. ಕೂತ್ಕೊಂಡು ಯೋಚನೆ ಮಾಡಬೇಕು. ಈ ಯೋಚನೆ ಮಾಡೋದಿದೆಯಲ್ಲ ಅದೇ, ಹಂತ ಹಂತವಾಗಿ ನಾನು ಮೇಲೆ 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 ಏರ್ತಾ ಹೋದಾಗೆ ನನಗೆ ಪ್ರಕೃತಿಯಿಂದ ಕಲಿತೀನಿ, ನಾನು ಪ್ರಕೃತಿಯಿಂದ ಕಲಿತೀನಿ, ಜಗತ್ತಿಂದ ಕಲಿತೀನಿ, ಜನರಿಂದ ಕಲಿತೀನಿ. ಕಲೀಲಿಕ್ಕೆ ನಾನು ಸಿದ್ಧವಾಗಿರ್ಬೇಕಷ್ಟೆ. ಆ ಕಲೀಲಿಕ್ಕೆ ಸಿದ್ಧವಾಗಿರೋದಿದೆಯಲ್ಲ ಅದು ವೇದ ಅಂತ ಹೇಳೋದು. ಸ್ವಾಮೀಜಿ ನಾನು ಕಲ್ತು ಬಿಟ್ಟಿದ್ದೀನಿ, ಇಲ್ಲ ಇಲ್ಲವೇ ಇಲ್ಲ, ಕಲ್ತಿದ್ದೀನಿ ಅಂತಿಲ್ಲ, ಕಲಿತಾನೇ ಇರಬೇಕು ಬದುಕನ್ನು, ಕಲಿತಾನೇ ಇರೋದು, ನೋ ಎಂಡ್. ನಮಗೆ ಗೊತ್ತಿಲ್ಲದ ಏನೆಲ್ಲ ಅನುಕರಣೆಗಳನ್ನ ಮಾಡ್ತಾ ಇದ್ದೀವಲ್ಲ, ಏತಕ್ಕೆ ಈ ಅನುಕರಣೆ ಬಂದಿರಬಹುದು ಅಂತ ಪ್ರಶ್ನೆ ಹಾಕ್ಕೊಳ್ಬೇಕು ನಾವು. ಏತಕ್ಕೆ ಬಂದಿರಬಹುದು ಇದು, ಈ ವಿಚಾರ ಏತಕ್ಕೆ ಬಂತು? ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಯಾವಾಗ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತೀವೋ ಆಗ ನಮಗೆ ಗೊತ್ತಾಗುತ್ತೆ ಇದರ ಅರ್ಥ ಏನು. ವೇದಾಂತ ಹೇಳುವುದು
ವಸ್ತು ಸಿದ್ಧಿ ವಿಚಾರೇಣ ವಿಚಾರ ಮಾಡಿದ್ರೆ ಮಾತ್ರನೇ ನಿಮಗೆ ಅರ್ಥ. ವಿಚಾರ ಮಾಡ್ತೀವಿ ನೋಡಿ, ನಾನು ಮೊನ್ನೆ ಋಗ್ವೇದದ ಬ್ರಾಹ್ಮಣ ಓದ್ತಾ ಇದ್ದೆ, ಅಲ್ಲಿ ಒಂದು ಯಾಗಶಾಲೆ ಅಂತ ಏನಿದೆಯಲ್ಲ, ಆ ಯಾಗಶಾಲೆ ಅನ್ನುವಂಥದ್ರಲ್ಲಿ ಅದಕ್ಕೆ ನಾಲ್ಕು ಬಾಗಿಲಿರಬೇಕು, ನಾಲ್ಕು ದಿಕ್ಕಲ್ಲಿ, ಅದಕ್ಕೆ ವೇದಿ ಅಂತ ಹೆಸರು ಯಾಗಶಾಲೆಗೆ. ನಾಲ್ಕು ಬಾಗಿಲಿರಬೇಕು, ಆ ಬಾಗಿಲಿಗೆ ಕರ್ಟನ್ ಇರಬೇಕು ಅಂತ ಹಾಕ್ತಾರೆ, ಕರ್ಟನ್ ಇರಬೇಕು ಅಂತ. ಇವಾಗ ನೀವು ಯೋಚನೆ ಮಾಡಿ, ಇವಾಗ ನಮ್ಮಲ್ಲೂ ಕೂಡ ಕರ್ಟನ್ ಇದೆ, ಅಲ್ಲೂ ಕೂಡ ಕರ್ಟನ್ ಇದೆ. ಏತಕ್ಕೆ ಕರ್ಟನ್ನು? ಕೆಲವು ಎಲ್ಲವನ್ನೂ ಎಲ್ಲರೂ ನೋಡಬಹುದು, ಕೆಲವು ನೋಡಬಾರದು ಇರ್ತದೆ, ಅದಕ್ಕೋಸ್ಕರ ಕರ್ಟನ್. ಆ ಕರ್ಟನ್ ಹಾಕುವಂತದ್ದು ಏನಿದೆ ಅದು ಇವಾಗ ಟೆಕ್ನಾಲಜಿ ಅನ್ನುವಂಥದ್ದು ಬಂದು ಬೇರೆ ಬೇರೆ ಏನೇನೇನೇನೇನೋ ಆಗಿರ್ಬೋದು ಇವಾಗ. ಬಟ್ ಏನಪ್ಪ ಅಂದ್ರೆ ಈ ಸಮಾಜ ಅನ್ನುವಂಥದ್ದು ಹೇಗಿದೆ ಅಂದ್ರೆ, ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಇದು ಸಂಪ್ರದಾಯ ಅಂತ ನಾವೇನು ಹಿಡಿದಿರ್ತೀವಲ್ಲ ಅದು ಸ್ಥಿರ ಅಲ್ಲ, ಬದಲಾಗ್ತಾನೇ ಹೋಗುತ್ತೆ, ಬದಲಾಗಲೇಬೇಕು. ಆದ್ರಿಂದಾನೇ ಬದುಕು ಒಂದೇ ರೀತಿ ಸ್ಥಿರ ಅಂದ್ರೆ ಅದಾಗೋದೇ ಇಲ್ಲ. ನನಗಿನ್ನ ನೆನಪಿದೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಯಾರೋ ಒಬ್ಬ ತಲೆ ಮೇಲೆ ಸ್ಟೀಲ್ ಪಾತ್ರೆ ಸಾಮಾನ್ ಅಂತ ಕುಕ್ಕುಂಬರು, ಆ ಸ್ಟೀಲ್ ಪಾತ್ರೆ ಸಾಮಾನ್ ಅಂತ ಕುಕ್ಕುಂಬಂದಾಗ ಮನೆಯಲ್ಲಿರುವಂತಹ ಬೇರೆದು ತಾಮ್ರದ್ದು ಅಂತ ಅದು ಕೊಟ್ಟು ಸ್ಟೀಲ್ ತಗೊಳ್ಳೋರು, ತಾಮ್ರದ್ದು ಕೊಟ್ಟು ಸ್ಟೀಲ್ ಕೊಂಡ್ಕೊಳ್ಳೋರು, ಅಥವಾ ಹಳೆ ಸೀರೆ ಅನ್ನುವಂಥದ್ದು ಕೊಟ್ಟು ಸ್ಟೀಲ್ ಪಾತ್ರೆ ತಗೊಳ್ಳೋರು. ಓಕೆ, ಅದು ಹೊಸದು ಸ್ಟೀಲ್ ದಾಗ, ಸ್ಟೀಲ್ ಪಾತ್ರೆ ಅನ್ನುವಂಥದ್ದು ಹೊಸದು ಒಂಥರ. ನನ್ನ ಬಾಲ್ಯದಲ್ಲಿ ನಾನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಊಟ ಮಾಡಿದ್ದೀನಿ, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ. ನಂತರ ಮನೆಯಲ್ಲಿ ಯಾರಿಗೋ ದೊಡ್ಡವರಿಗೆ ಒಂದು ಸ್ಟೀಲ್ ತಟ್ಟೆ ಬಂತು, ಅದು ಅವ್ರದ್ದು ಸ್ಟೀಲ್ ತಟ್ಟೆ, ನಮಗಲ್ಲ, ನಮ್ದೇನಿದ್ರು ಬಡಿ ಅಲ್ಯೂಮಿನಿಯಂ ತಟ್ಟೆನೇ ಇತ್ತು. ಇವಾಗ ನೀವು ಮನೆಯಲ್ಲಿ ಹುಡುಕಿ ನೋಡುವ ಯಾರ ಮನೆಯಲ್ಲಿ ಅಲ್ಯೂಮಿನಿಯಂ ತಟ್ಟೆ ಇರ್ಬೋದು? ಇಲ್ಲದೇ ಇಲ್ಲ. ಬಹುಶಃ ನಾವು ಅಲ್ಯೂಮಿನಿಯಂ ಕೆಲವ್ರ ಮನೇಲಿ ಮಣ್ಣಿಂದ ಇತ್ತೇನೋ ಅನ್ಸುತ್ತೆ, ಮಣ್ಣಿನಲ್ಲೇ ತಿಂತಾ ಇದ್ರೆ ನಂಗೆ ಗೊತ್ತಿಲ್ಲ, ಬಟ್ ಅಲ್ಯೂಮಿನಿಯಂ. ಇವಾಗ ಕಾಲ ಬದಲಾಯಿತು, ಕಾಲ ಬದಲಾಯಿತು, ಆ ತಟ್ಟೆಯ ರೂಪದಲ್ಲಿದ್ದಂತ ಅಲ್ಯೂಮಿನಿಯಂ ಕಾಲಾಂತರದಲ್ಲಿ ಕುಕ್ಕರ್ ಆಯ್ತು, ಇಂಡಾಲಿಯಂ ಅಂತಾನೆ ಏನಂತೀವಿ ಅದಕ್ಕೆ, ಕುಕ್ಕರ್ ಆಯ್ತು. ಆ ಕುಕ್ಕರ್ ಅನ್ನುವಂತ ಅದು ಸ್ಥಿರವಾಗಿತ್ತ ಇಲ್ಲ, ಅದು ಸ್ಟೀಲ್ ಬಂತು, ಮತ್ತೆ ಸ್ಟೀಲ್ ಕುಕ್ಕರ್ ಬಂತು. ಇವಾಗ ನೀವು ಯೋಚನೆ ಮಾಡ್ತಾ 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 ಹೋದ ಹಾಗೆ, ನಾನು ಮೊನ್ನೆನೆ ಹೇಳಿದ್ನಲ್ಲ, ಟಾಯ್ಲೆಟ್ಟು ಮತ್ತೆ ಮನೆ ಅನ್ನುವಂಥದ್ದು ದೂರ ಇದ್ದದ್ದು ಹತ್ರ 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 ಬಂತು, ಹತ್ರ ಹತ್ರ ಬಂತು. ಯಾಕೆ? ಕಾಲ ಬದಲಾಗ್ತು. ಆವಾಗ ಸಂಪ್ರದಾಯ ದೂರ ಇರಬೇಕು, ಈವಾಗ ಹತ್ತಿರ ಮನೆಯಲ್ಲೇ ಇರಬೇಕು, ಅದು ಸಂಪ್ರದಾಯ. ಯೋಚನೆ ಮಾಡಿ, ಮೆಟ್ಲುಗಳಿತ್ತು, ಲಿಫ್ಟ್ ಬಂತು, ಗೌರ್ಮೆಂಟ್ ರೂಲ್ ಮಾಡ್ತು, ನಾಲ್ಕು ಫ್ಲೋರ್ಗಿಂತ ಮೇಲಿತ್ತು ಅಂದ್ರೆ ಲಿಫ್ಟ್ ಇರಲೇಬೇಕು ಅಂತ ಕಂಪಲ್ಸರಿ, ಇಲ್ಲ ಅಂದ್ರೆ ಪರ್ಮಿಷನ್ ಕೊಡಲ್ಲ ಅಂತ. ಇವರಿಗೆ ಬಾಂಬೆಗೆ ಹೋದ್ರೆ ಯಾವುದು ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಮಾತ್ರ ಇದೆಯೋ ಆ ಇದರಲ್ಲಿ ಲಿಫ್ಟೇ ಇರಲ್ಲ, ಐದು ಫ್ಲೋರ್ ಇತ್ತು ಅಂದ್ರೆ ಲಿಫ್ಟ್ ಬಂದ್ಬಿಡ್ಬೇಕು. ಇವಾಗ ಹೊಸದು ಲಿಫ್ಟ್ ಇರಲೇಬೇಕು. ಇದು ಸರಿ ಇದು ತಪ್ಪು ಇಲ್ಲ, ಕಾಲ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ, ಯಾವುದು ಈ ಪ್ರಪಂಚದಲ್ಲಿ. ಆದರೆ ಆತ್ಮತತ್ವದ ವಿಚಾರ ಬಂದಾಗ ನೀವು ನೋಡಿ, ನಾನು ತ್ಯಜಿಸಲಿಕ್ಕೆ ಸಾಧ್ಯ ಇಲ್ಲ, ಹಿಡೀಲಿಕ್ಕೆ ಸಾಧ್ಯ ಇಲ್ಲ, ಅದು ವಿಶೇಷ ಇದು ಸಾಮಾನ್ಯ ಹೇಳಲಿಕ್ಕಾಗಲ್ಲ. ಇದನ್ನ ನಾವು ಮತ್ತೆ 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 ವಿಚಾರ ಮಾಡಬೇಕು. ಯಾವಾಗ ವಿಚಾರ ಮಾಡ್ತಾ 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 ಹೋಗ್ತೇವೋ ಆವಾಗ ಸ್ಪಷ್ಟವಾಗ್ತಾ ಹೋಗ್ತದೆ. ಪರಮಾತ್ಮ ತತ್ವ ಇರ್ಬೋದು, ಆತ್ಮತತ್ವ ಇರ್ಬೋದು, ಅದನ್ನು ಸ್ವೀಕಾರ ಮಾಡಲಿಕ್ಕೂ ಆಗಲ್ಲ, ತ್ಯಜಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದು ಸಾಮಾನ್ಯವೂ ಅಲ್ಲ, ವಿಶೇಷವೂ ಅಲ್ಲ. ಮತ್ತೆ ಇನ್ನೇನು? ಧ್ರುವಂ ಸ್ಥಿಮಿತ ಗಂಭೀರಂ ನ ತೇಜೋ ನ ತಮಥಸ್ತತಂ ತತಂ, ಅದು ಅನ್ನುವಂತಹದ್ದು ಧ್ರುವಂ ಸ್ಥಿಮಿತ ಗಂಭೀರಂ ನ ತೇಜ ನ ತಮಃ. ಏನಿದ್ರ ಅರ್ಥ? ಇದನ್ನು ನಾವು ನಾಳೆ ನೋಡುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಹರಿಃ ಓಂ.